2023 ಗಾಡಿ 23,000 ನೋಡ್ತಾ ಇರ್ಬೋದು. ಮಹದೇಶ್ವರ ಟೂರಿಸ್ಟ್ ಅಂತ ಹೇಳ್ಬಿಟ್ಟು ಅವ್ರದ್ದು ಆಫೀಸ್ ಇದೆ. ಇದು ಮೈನ್ ರೋಡ್ ಸೈಡ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಹುಣಸೂರು ಮೈಸೂರು, ಮೈಸೂರಿಂದ ಹುಣಸೂರಿಗೆ ಬರುವಾಗ ಹುಣಸೂರು ತಲುಪಕ್ಕಿಂತ ಒಂದ್ 2 ಕಿಲೋಮೀಟರ್ ಮುಂಚೆ ನಿಮ್ಗೆ ಈ ಶೋರೂಮ್ ಸಿಗುತ್ತೆ. ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿ ಜೊತೆಗೆ ತುಂಬಾ ಗಾಡಿಗಳನ್ನ ತಗೊಂಡು ಮತ್ತೆ ಇವತ್ತು ಮತ್ತೊಂದು ವಿಡಿಯೋ ಜೊತೆಗೆ ಇವತ್ತು ತುಂಬಾ ಬೇಡಿಕೆ ಮೇಲೆ ಇವತ್ತೊಂದು ವಿಡಿಯೋ ಮತ್ತೆ ಮಾಡ್ತಾ ಇದೀನಿ. ಟೂ ವೀಲರ್ಸ್ ಒಂದು ಲೈಟ್ ಸೆಟ್, ಫೋಗ್ ಲೈಟ್ ಸೆಟ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೀನಿ. ಇವತ್ತು ಗಿಫ್ಟ್ ಕೊಡ್ತಾರಂತ ಲೈಟ್ ಬಂದು ಇದು ವೈಟ್ ಮತ್ತೆ ಯೆಲ್ಲೋ ಎರಡು ಬರುತ್ತೆ. ವೈಟ್ ಬೇಕಂದ್ರೆ ವೈಟ್, ಎಲ್ಲೋ ಬೇಕಂದ್ರೆ ಎಲ್ಲೋ ಆನ್ ಮಾಡ್ಕೋಬಹುದು. ಜೊತೆಗೆ ಫ್ಲಾಶಿಂಗ್ ಇದೆ, ವೈಟ್ ಅಲ್ಲೂ ಫ್ಲಾಶಿಂಗ್ ಇದೆ, ಎಲ್ಲೋದಲ್ಲೂ ಫ್ಲಾಶಿಂಗ್ ಇದೆ. ಎರಡು ಜೊತೆಲಿ ಬೇಕಂದ್ರೆ ಜೊತೆಲೂ ಆನ್ ಮಾಡ್ಕೋಬಹುದು. ಆ ತರ ಕಂಡೀಷನ್ ಅಲ್ಲಿ ಅಂತ ಒಂದು ಲೈಟ್, ಈ ಲೈಟ್ ನ ಗಿವ್ ಅವೇ ಆಗಿ ಫ್ರೀ ಆಗಿ ಗಿಫ್ಟ್ ಆಗಿ ಕೊಡ್ತಾ ಇದೀನಿ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ಟಿಪಿ ರೈಡ್ಸ್. ಹ್ಯಾಪಿ ಕಸ್ಟಮರ್ ಅಂತ ಹೇಳ್ಬೋದು. ಒಂದು ಹೋಂಡಾ ಶೈನ್ ತಗೊಂಡು ಹೋಗ್ತಾ ಇದಾರೆ. ಕೀ ಎಕ್ಸ್ಚೇಂಜ್ ಒಳ್ಳೇದಾಗ್ಲಿ ಬಾಸ್, ಅದೇ ಗಾಸ್ಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ತಿರ್ಗ ಹೇಗಿದೆ ಸರ್ ಗಾಡಿ? ಚೆನ್ನಾಗಿದೆ. ಏನಾಗ್ತಾ ಇದೆ? ಓಕೆ, ನೆಕ್ಸ್ಟ್ ಬಂದು ಡಿಒ ಗಾಡಿಗಳಿದೆ, 4 ಗಾಡಿ ಇಲ್ಲಿ ಡಿಒ ಇದೆ. ಈಗ ಬಂದು 4 ಆಕ್ಟಿವ್ ಇದೆ, ಅಲ್ಲೊಂದು ಅಕ್ಸೆಸ್ ಇದೆ. ಅದೇನ್ ಸರ್ ಅಷ್ಟು ಕಮ್ಮಿ? ಸರ್ ಏನಿಲ್ಲ, ನಿಮ್ ಕಡೆಯಿಂದ ಬಂದ್ರೆ ಕೊಡಲ್ಲ ಅಂತ ಸರ್. ನಾವು ಒಂದ್ 2-3 ವೆಹಿಕಲ್ ಕೊಡೋಣ ಅಂತ. 350 ನೋಡ್ತಾ ಇರ್ಬೋದು ಗಾಡಿ ಸರ್. ವೆಹಿಕಲ್ ಸೆಲ್ಫ್ ಅಲ್ಲ, ಇಲ್ಲಿ ರೈಟ್ಗೂ ಅಲ್ಲಿ ರೈಟ್ಗೂ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಅವ್ರ ವ್ಯತ್ಯಾಸ ನೋಡ್ಕೊಳ್ಳಿ. ಅವ್ರಿಗೆ ಏನಾದ್ರು ಕಡಿಮೆ ಸಿಕ್ತದೆ ಅನ್ನೋದಾದ್ರೆ ಬರ್ಲಿಲ್ಲೀಗ ತನಕ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ಟಿಪಿರೈಡ್ಸ್. ಎನ್ಟಿಪಿರೈಡ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಟೂ ವೀಲರ್ ವಿಡಿಯೋನ ತಗೊಂಡು, ಬೈಕ್ಗಳು ಮತ್ತೆ ಸ್ಕೂಟರ್ಗಳೊಂದು ವಿಡಿಯೋ ತಗೊಂಡು ಮತ್ತೆ ನಿಮ್ಮಿಂದ ಬರ್ತಾ ಇದೀನಿ. ತುಂಬಾ ಬೇಡಿಕೆ ಇತ್ತು, ತುಂಬಾ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರಿ ಸರ್ ಮತ್ತೆ ವಿಡಿಯೋ ಮಾಡಿ ಮತ್ತೆ ವಿಡಿಯೋ ಮಾಡಿ ಅಂತ. ಅದ್ರ ಮೇರೆಗೆ, ಬೇಡಿಕೆ ಮೇರೆಗೆ ಮತ್ತೆ ಇವತ್ತು ಒಂದು ವಿಡಿಯೋ ತಗೊಂಡು ಮತ್ತೆ ಬರ್ತಾ ಇದೀನಿ. ತುಂಬಾನೇ ಕಲೆಕ್ಷನ್ಸ್ ಇದೆ ಇವತ್ತಂತೂ, ತುಂಬಾ ಗಾಡಿಗಳಿದೆ. ಎಲ್ಲಾ ಗಾಡಿಗಳದ್ದು ಡೀಟೇಲ್ ಫಾಸ್ಟ್ ಆಗಿ ಹಾಕಿರ್ತೀನಿ. ಒಂದು ಫ್ರೀ ಆಗಿ ನಾನು ಕೊಡ್ತಾ ಇದೀನಿ, ಈ ಲೈಟ್ ಸೆಟ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೀನಿ. ಅದಕ್ಕೆ ಮಾಡ್ಬೇಕಾದ್ರೆ ಇಷ್ಟೇನೆ, ಈ ಲೈಟ್ ಸೆಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಈ ಲೈಟ್ ಸೆಟ್ ಫ್ರೀ ಆಗಿ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಈ ವಿಡಿಯೋನ ಲೈಕ್ ಮಾಡಿರ್ಬೇಕು, ಈ ವಿಡಿಯೋ ಕಮ್ಮಿ ಅಂದ್ರೆ 10 ಜನಕ್ಕೆ ಶೇರ್ ಮಾಡಿರ್ಬೇಕು. ನನಗೆ ಕಮೆಂಟ್ ಮಾಡಿ, ವಿಡಿಯೋದಲ್ಲೇ ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ 10 ಜನಕ್ಕೆ ಶೇರ್ ಮಾಡಿರ್ಬೇಕು, ವಿಡಿಯೋನ ಲೈಕ್ ಮಾಡಿರ್ಬೇಕು, ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಅಂಥವ್ರಿಗೆ ಈ ವಿಡಿಯೋ ಈ ಒಂದು ಲೈಟ್ ಸೆಟ್ ಸಿಗುತ್ತೆ. ಬೈಕ್ಗಳನ್ನ ತಗೊಂಡು, ಬೈಕ್ಗಳ ಒಂದು ಸರಮಾಲೆನೆ ತಗೊಂಡು ಇವತ್ತು ಮಹದೇಶ್ವರ ಮೋಟರ್ಸ್ ಇಂದ ಮತ್ತೆ ನಿಮ್ಮಿಂದ ಬರ್ತಾ ಇದೀನಿ. ಬನ್ನಿ ಈಗ ಶುರು ಮಾಡೋಣ. ಇದು ಬಂದು ನಮ್ಮ ಸೋಮನಹಳ್ಳಿ ಅಂತ ಬರುತ್ತೆ. ಸೋಮನಹಳ್ಳಿ ಅಂದ್ರೆ ಹುಣಸೂರು, ಹುಣಸೂರು ಟೌನ್ ಏನೇ, ಹುಣಸೂರು ಟೌನ್ ಇಂದ ಸ್ವಲ್ಪ ಒಂದ್ 2-3 ಕಿಲೋಮೀಟರ್ ದೂರದಲ್ಲಿ ಸೋಮನಹಳ್ಳಿ ಅಂತ ಬರುತ್ತೆ. ಸೋಮನಹಳ್ಳಿಯಲ್ಲಿ ಇದೆ ಹುಣಸೂರು ಮೈಸೂರು ರೋಡ್ ಅಲ್ಲಿ, ಹುಣಸೂರು ಮೈಸೂರು ರೋಡು ಸೋಮನಹಳ್ಳಿ ಹುಣಸೂರಲ್ಲಿ ಈ ಶೋರೂಮ್ ಇದೆ. ಮಹದೇಶ್ವರ, ಶ್ರೀ ಮಹದೇಶ್ವರ ಟೂರಿಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಗಾಡಿಗಳು ಸಿಗುತ್ತೆ. ಮೊದಲನೇದಾಗಿ ಒಂದು ಪ್ಲೆಜರ್ ಪ್ಲಸ್ ಇದೆ, ಬ್ಲಾಕ್ ಕಲರ್ ಸ್ಟೀಲ್ ಕ್ರೋಮ್ ಇದೆಲ್ಲ ಮ್ಯಾಟ್ ಬ್ಲಾಕ್, ಮ್ಯಾಟ್ ಬ್ಲಾಕ್ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತಾ ಇದೀರಾ ಸರ್? ಇದು ಸರ್ ಇದು ಸಿಂಗಲ್ ಓನರ್ 22 ಮಾಡಲ್, ನಿಮ್ಗೆ ಫೈನಲ್ ಆಗಿ 65,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಫೈನಲ್ ಆಗಿ 65,000 ತುಂಬಾ ಚೆನ್ನಾಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. 12,000 ಚಿಲ್ಲರೆ 13,000 ಏನೋ ಓಡಿದೆ ಗಾಡಿ. 12,000 ಚಿಲ್ಲರೆ ಓಡಿದೆ ಅನ್ಸುತ್ತೆ. ಒಂದ್ ನಿಮಿಷ ಸರ್, ಒಂದ್ ಮಿನಿಟ್ ನೋಡಿ. 13,300 ಸಿಂಗಲ್ ಓನರ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈಗ ನೆಕ್ಸ್ಟ್ ಜುಪಿಟರ್ ಕ್ಲಾಸಿಕ್, ಇದು 21 ಮಾಡಲ್ ಸರ್. ಇದು ಅಷ್ಟೇ ತುಂಬಾ ನೀಟ್ ಆಗಿದೆ ಗಾಡಿ. ಇದೇನ್ ಮಾಡಲ್ ಸರ್? 21 ಮಾಡಲ್, 21 ಸಿಂಗಲ್ ಓನರ್. ಓಕೆ, ಮುಂದೆ ಗ್ಲಾಸ್ ಬರುತ್ತೆ, ಇದಿಲ್ಲ ಒಟ್ಟಿನಲ್ಲಿ. ನಮ್ಮ ಹತ್ರನೂ ಇಲ್ಲ ಗ್ಲಾಸ್, ಗ್ಲಾಸ್ ವೈಸರ್ ಅಲ್ಲ, ವೈಸರ್ ಇರುತ್ತೆ, ಅದೊಂದು ಫಿಟ್ ಮಾಡಿಸ್ಕೋಬೇಕಾಗುತ್ತೆ. ಬಾಕಿ ಎಲ್ಲ ಓವರ್ ಆಲ್ ಗುಡ್ ಕಂಡೀಷನ್. ಇದು ಸರ್ ಹೇಳಿದ್ರಿ ಮಾಡಲ್ ಸರ್? 21 ಮಾಡಲ್, 65,000 ರೂಪಾಯಿ ಆಗುತ್ತೆ ಸರ್. 21 ಮಾಡಲ್ 65,000 ರೂಪಾಯಿ. ನೆಕ್ಸ್ಟ್ ಜುಪಿಟರ್ ಇದೆ, ನಾರ್ಮಲ್ ಜುಪಿಟರ್, ನಾರ್ಮಲ್ ಜುಪಿಟರ್. ಇದು ಶೈನ್ ಬ್ಲಾಕ್ ಮಾಡಲ್ ಇದೆ, ಶೈನಿಂಗ್ ಬ್ಲಾಕ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಇದೇನು ಡಿಟೇಲ್? ಶೈನಿಂಗ್ ಬ್ಲಾಕ್ ಸರ್, 22 ಮಾಡಲ್ ಸರ್. ಓಕೆ, 10,416 ಕಿಲೋಮೀಟರ್ ಓಡಿದೆ ಒರಿಜಿನಲ್ ಆಗಿ, 10,413 ಕಿಲೋಮೀಟರ್ ಒರಿಜಿನಲ್. ಸಿಂಗಲ್ ಓನರ್ ಸರ್, ಫೈನಲ್ ಆಗಿ ಇದನ್ನು 65,000 ರೂಪಾಯಿ ಮಾಡಿ. 22 ಮಾಡಲ್ ಸರ್. ಓಕೆ, ಎರಡು ಜುಪಿಟರ್ ಅನ್ಕೋಬೇಡಿ, ಎರಡು ಅದು ಜುಪಿಟರ್ ಕ್ಲಾಸಿಕ್, ಇದು ಜುಪಿಟರ್. ಇದು ನೆಕ್ಸ್ಟ್ ಇದೆ ಝೂಮ್, ಇರೋದು ಹೀರೋ ಹೋಂಡಾದ ಝೂಮ್ ಅಂತ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ, ನೋಡ್ತಾ ಇರ್ಬೋದು. ಇದು ಹೊಸ ಗಾಡಿ, ಜಾಸ್ತಿ ರನ್ನಿಂಗ್ ಆಗಿಲ್ಲ, ಶೋರೂಮ್ ಕಂಡೀಷನ್ ಗಾಡಿ ಇದೆ, ನೋಡ್ತಾ ಇರ್ಬೋದು. ಇದೇನ್ ಹೇಳ್ತೀರಾ ಸರ್?
ಸರ್ ಈಗ ಗಾಡಿ ಲಾಂಚ್ ಆಗಿರೋದು 2023 ರೀಸೆಂಟ್ ಆಗಿ ಲಾಂಚ್ ಆಗಿರೋದು. ಗಾಡಿ ವೆಹಿಕಲ್ ಬಂದು ಕರೆಕ್ಟ್ ಆಗಿ ಈಗ 10 ತಿಂಗಳ ಏನೋ ಆಗಿರ್ಬೇಕಾದ್ರೆ 11 ತಿಂಗಳು ಅಷ್ಟೇ ಆಗಿರೋದು ಸೊ ಗಾಡಿ ಬಂದು. ಇದು ನಿಮ್ಗೆ ಒಂದು ಚಿಲ್ಲರೆ ಏನೋ ಶೋರೂಮ್ ಅಲ್ಲಿ ಬರುತ್ತೆ. ಈಗ ನಮ್ಮ ಹತ್ರ ಇದು ನಿಮ್ಗೆ ಫೈನಲ್ ಆಗಿ 65,000 ರೂಪಾಯಿ ಕೊಟ್ಬಿಡ್ತೀವಿ. 65,000 23 ಮಾಡ್ಲ ಗಾಡಿನ 65,000 ಒಂದು ಚಿಲ್ಲರೆ ಒಂದ್ರೂ ಮೇಲಿದೆ ಸರ್, ಒಂದ್ರೂ ಮೇಲ್ ಅಂತೂ ಇದೆ. ಮಿಲಿಯನ್ ಎಡಿಷನ್ ವೆಹಿಕಲ್ ಇದು ನೋಡ್ತಾ ಇರ್ಬೋದು, 100 ಮಿಲಿಯನ್ ಇರೋಸ್ ಅಂತ ಹೇಳ್ಬಿಟ್ಟು. ಗಾಡಿನು ವೈಟ್ ಕಲರ್ ಅಲ್ಲಿ ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಇದ್ರದ್ದು ಸ್ವಲ್ಪ ಇದೆಲ್ಲ ಶೇಡ್ ಆಗಿದೆ ಅಷ್ಟೇನೆ. ಇದು ಎಷ್ಟು ಸ್ವಲ್ಪನೇ ಹೊಡಿದ್ರೆ, ಜಾಸ್ತಿ ನೋಡಿಲ್ಲ, 9,450 ಹೊಡಿದೆ. ಇದೇನ್ ಹೇಳ್ತಾ ಇದೀರಾ ಸರ್? ಇದು 21 ಮಾಡಲ್ ಸಿಂಗಲ್ ಸಿಂಗಲ್ ಓನರ್ ಸರ್, ಚಿಕ್ಕಮಂಗ್ಳೂರ್ ವೆಹಿಕಲ್ ಇದು. ಓಕೆ, ಇದು ನಿಮ್ಗೆ ಫೈನಲ್ ಆಗಿ 55,000 ರೂಪಾಯಿ ಮಾಡ್ಕೊಡ್ತೀವಿ ಸರ್. ಇದು ಫೈನಲ್ 55,000 ಫೈನಲ್ ಆಗಿ 55,000 ಮಾಡ್ಕೊಡ್ತೀವಿ. ನಮ್ ಕಡೆಯಿಂದ ಬಂದ್ರೆ ಏನಾದ್ರು ಸಣ್ಣ ಪುಟ್ಟ ಡಿಸ್ಕೌಂಟ್ ಸ್ವಲ್ಪ ಏನಾದ್ರು ಮಾಡೋಣ. ಓಕೆ, ಅಂದ್ರೆ ಕೆಲವೊಂದ್ ಗಾಡಿಗೆ ಮಾಡ್ಕೊಡ್ತೀನಿ ಸರ್, ಕೆಲವೊಂದ್ ಗಾಡಿಗೆ ಏನ್ ಹೇಳಿರ್ತೀನಿ ಅದೇ ಫೈನಲ್ ಆಗಿರ್ತದೆ, ಕೆಲವೊಂದ್ ಗಾಡಿಗೆ ಮಾರ್ಜಿನ್ ಇರೋಂತಕ್ಕೆ ಮಾಡ್ಕೊಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಇದೆ ಎಂಟಾರ್ಕ್, TVS ಎಂಟಾರ್ಕ್. ಎಂಟಾರ್ಕ್ ತುಂಬಾನೇ ಗಾಡಿಗಳು ಇತ್ತು, ಎರಡು ಗಾಡಿ ಉಳ್ಕೊಂಡಿದೆ ಎಂಟಾರ್ಕ್. ಇದು ಬ್ಲೂ ಕಲರ್ ಐತೆ ಎಂಟಾರ್ಕ್, ರೇಸ್ ಎಡಿಷನ್ ನೋಡ್ತಾ ಇರ್ಬೋದು. ಇದು ಎಂಟಾರ್ಕ್ ಬಂದು ರೇಸ್ ಎಡಿಷನ್, ಇದು ಇದು ನಾರ್ಮಲ್ ಸರ್? ಇದೇ XP ಇರ್ಬೇಕು ಸರ್ ಇದು. ಇದು ಮಾಮೂಲಿ ರೇಸ್ ಎಡಿಷನ್, ಇದು ರೇಸ್ XP ಅಂತ ಬರುತ್ತೆ. ಇದೇನ್ ಹೇಳ್ತಾ ಇದೀರಾ ಸರ್? ಸರ್ ಅದು 23 ಮಾಡಲ್ ಅದು. ಓಕೆ, ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್. 80,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಫೈನಲ್ 80,000 ಆಗುತ್ತೆ. 10,000 ಓಡಿದೆ ಗಾಡಿ, 23 ಮಾಡಲ್ 2023 ಗಾಡಿ 10,000 ಓಡಿದೆ. ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ಸರ್ ಎಂಟಾರ್ಕ್ XP ನೋಡ್ತಾ ಇರ್ಬೋದು. ಇದು ರೇಸ್ XP ಅಂತ ಬರುತ್ತೆ, ಅದೇ ಇದಕ್ಕಿಂತನು ಸ್ವಲ್ಪ ಐ ಎಂಡ್ ಅಲ್ಲಿ ಬರುವಂತ ಗಾಡಿ ಇದು. ಇದು ರೆಡ್ ಕಲರ್ ಅಲ್ಲಿ ಇದೆ. ಇದು 22 ಮಾಡಲ್ ಸರ್ ಇದು. 22 ಈ ವೆಹಿಕಲ್ ರೆಡಿ ಇದೆ, ರೆಕಾರ್ಡ್ ಆಲ್ರೆಡಿ. ಬೇಕಾದ್ರೆ ಲೋನ್ ಆಪ್ಷನ್ ಬಂದ್ರೆ ಲೋಕಲ್ಗೆ, ನಮ್ಮ ಈ ಸರೌಂಡಿಂಗ್ ಬಂದ್ರೆ ಲೋನ್ ಆಪ್ಷನ್. ಮೈಸೂರ್ ಸರೌಂಡಿಂಗ್ ಯಾರೇ ಬಂದ್ರು ಬರೋ ಲೋನ್ ಆಪ್ಷನ್ ಗಾಡಿ ವೆಹಿಕಲ್ ಕೊಡ್ತೀನಿ ಸರ್. ಈ ಗಾಡಿ ಸಿಗುತ್ತೆ? ಸಿಗುತ್ತೆ ಸರ್. ಇದು ಮಾಡಲ್ 22 ಸರ್, 70,000 ರೂಪಾಯಿ ಫೈನಲ್ ಆಗಿ ಸರ್. 22 ಮಾಡಲ್ 70,000 ಫೈನಲ್ ಸರ್. ಲೋಕಲ್ ಗಾಡಿಗಳಿಗೆ ಎರಡಕ್ಕೂ ಲೋನ್ ಆಪ್ಷನ್ ಕೊಡ್ತೀನಿ. ಓಕೆ, ಜುಪಿಟರ್ ಎರಡಕ್ಕೂ, ಜುಪಿಟರ್ ಎರಡಕ್ಕೂ ಲೋನ್ ಆಪ್ಷನ್ ಇದೆ, ಇದಕ್ಕೂ ಲೋನ್ ಆಪ್ಷನ್ ಇದೆ. ನೆಕ್ಸ್ಟ್ ಬಂದು ಡಿಒ ಗಾಡಿಗಳಿದೆ, 4 ಗಾಡಿ ಇಲ್ಲಿ ಡಿಒ ಇದೆ. ಡಿಒ 4 ಇರೋದು ಇವತ್ತು, 4 ಇರೋದು, ಬಾಕಿ ಎಲ್ಲ ಸೇಲ್ ಆಗೋಯ್ತು. ಇಲ್ಲ, ಇತ್ತು ಸೇಲ್ ಆಗ್ತದೆ ಸರ್. ಓಕೆ, ಫಸ್ಟ್ ಬಂದು ರೆಡ್ ಕಲರ್ ಅಲ್ಲಿ ಒಂದಿದೆ, ಬಾಕಿ 3 ಗಾಡಿನು ಗ್ರೇ. ಅದರಲ್ಲಿ ಇದೊಂದು ಬಂದು ಬಾಸ್ ಅಂತ ಬರ್ದಿದೆ ನೋಡಿ. ಈ ಒಂದು ಗಾಡಿ K02 ಪಾಸಿಂಗ್, ಇದು ಬಂದು 23 ಮಾಡಲ್. ಬಾಕಿ ಇದೆ 3 ಗಾಡಿನು, ಈ ರೆಡ್ ಗಾಡಿ ಮತ್ತೆ ಎರಡು ಗ್ರೇ, ಮ್ಯಾಟ್ ಗ್ರೇ ಗಾಡಿ, ಮ್ಯಾಟ್ ಗ್ರೇ ಗಾಡಿ. ಇದು ಬಂದು 22 ಮಾಡಲ್ 3 ಗಾಡಿ ಸರ್. ಈಗ ಫಸ್ಟ್ ಇದನ್ನೇ ತೋರಿಸ್ತಾನೆ, 23. ಈ ಗಾಡಿ ನೋಡಿ, ಗಾಡಿ ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು, ಏನಿಲ್ಲ ಸರ್ ಇದ್ರಲ್ಲಿ. ಏನು ಮಾಡಂಗಿಲ್ಲ ಸರ್, ತುಂಬಾ ಚೆನ್ನಾಗಿ, 1 ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ಬೋದು. ಒಂದು 6 ಹಾಕಿ ಗಾಡಿ ಓಡಿಸ್ತಾರ ಅಷ್ಟೇ ಸರ್. ಅಷ್ಟೇ, ಪೆಟ್ರೋಲ್ ಹಾಕಿಸಿ, ಒಂದು 6 ಹಾಕಿಸಿ ಸರ್ವಿಸ್ ಮಾಡಿಸಿ ಗಾಡಿ ಓಡಿಸ್ತಾರ ಅಷ್ಟೇ ಸರ್. ಏನ್ ಹೇಳ್ತಾ ಇದೀರಾ ಸರ್ ಇದು? ಸರ್ ಇದು ನಿಮ್ಗೆ ಫೈನಲ್ ಆಗಿ ಒಂದು 72,000 ಮಾಡ್ಕೊಡ್ತೀನಿ ಸರ್. 2023 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಇನ್ನು 3 ವೆಹಿಕಲ್ ಇದೆಲ್ಲ 22 ಮಾಡಲ್. ಓಕೆ, ಇದು ಫೈನಲ್ ಆಗಿ 68,000 ರೂಪಾಯಿಗೆ ಮಾಡ್ಕೊಡ್ತೀನಿ. ನೀವು ಯಾವ್ದೇ ವೆಹಿಕಲ್ ತಗೊಳ್ಳಿ, 68,000. ನಿಮ್ ಕೈಯಿಂದ ಬಂದ್ರೆ ಇನ್ನೂ 1,000 ಕಡಿಮೆ ಮಾಡಿ ಒಂದು 62,000 ರೂಪಾಯಿ ಮಾಡ್ಕೊಡ್ತೀನಿ. ಓಕೆ, ಇದಕ್ಕೆಲ್ಲ ಲೋನ್ ಆಗುತ್ತಾ ಸರ್? ಇದಕ್ಕಾಗಲ್ಲ, 11 ಪಾಸಿಂಗ್ ಇದೆ, ಆಲ್ರೆಡಿ ರೆಡಿ ಇದೆ ರೆಕಾರ್ಡ್. ಇದೊಂದು ಚೂರು ಲೇಟ್ ಆಗುತ್ತೆ ಸರ್. ಓಕೆ, ಈ ಗಾಡಿಗೆ ಲೋನ್ ಆಗುತ್ತೆ ಲೋಕಲ್ ಅವ್ರಿಗೆ. ಓಕೆ, ಈ ಗಾಡಿಗೆ ಲೋನ್ ಆಗುತ್ತೆ ಪ್ರೈಸ್. ಇಲ್ಲಿ ಲೋನು ಅಂತ ಹೇಳಿದ್ರೆ, ಇಲ್ಲಿ ಲೋಕಲ್ ಅಂದ್ರೆ ಮೈಸೂರು ಡಿಸ್ಟಿಕ್ ಇಂದ, ಮೈಸೂರು ಸರೌಂಡಿಂಗ್ ಇಂದ ಯಾರು ಬಂದ್ರು ಲೋನ್ ಆಗುತ್ತೆ. ಹೊರಗಡೆಯಿಂದ ಬರೋರಿಗೆ ಲೋನಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಅದರಿಂದ ಕ್ಯಾಶ್ ಡೀಲಿಂಗ್ ಮಾಡೋದು ಬೆಟ್ರು. ಇದೇ ಎರಡು ಗಾಡಿ ನೋಡ್ಕೊಳ್ಳಿ, ಇದು ಅಷ್ಟೇನೆ, ನೀಟ್ ಆಗೈತೆ. 2022 ಗಾಡಿ, ಆದ್ರೂ ಯಾರು ಹೇಳಲ್ಲ 2022 ಅಂತ. ಕಂಡೀಷನಲ್ ಗಾಡಿ ಇದೆ, ತುಂಬಾ ನೀಟ್ ಆಗಿದೆ. ಟೈರ್ಗಳು ಚೇಂಜ್ ಆಗಿದೆ, ಒಳ್ಳೆ ಹೊಸ ಟೈರ್ ಇದೆ. 23 ಗಾಡಿಲಿ ಮಾತ್ರ ಶೋರೂಮ್ ಟೈರ್ ಇದೆ. ಇದರಲ್ಲಿ ಎರಡು ಹೊಸ ಟೈರ್ ಇದೆ, ಎಲ್ಲ 4 ಫ್ರಂಟ್ ಬ್ಯಾಕ್ ಎಲ್ಲ ಹೊಸ ಟೈರ್ ಗಳಿದೆ. ಇದೇ ಅದೇ 68 ಹೇಳಲ್ಲ, 68 ಸರ್. ನಿಮ್ ಕಡೆ ಇನ್ನೂ 1,000, 3 ಗಾಡಿಲಿ 67,000 ರೂಪಾಯಿ 22 ಮಾಡಲ್ ಗಾಡಿ ಕೊಡ್ತೀನಿ ಸರ್. 1,000 ರೂಪಾಯಿ ಡಿಸ್ಕೌಂಟ್ ಇದೆ ಈ ಗಾಡಿಗಳಿಗೆ ನೋಡಿ. ಇದು 3 ಫೈನಲ್ ಆಗಿ 67,000 ರೂಪಾಯಿ. DX ಇದು 23 ಮಾಡಲ್ ಬನ್ನಿ. ಇನ್ನು ಆಕ್ಟಿವ್ ಗಳಿದೆ ಲೈನ್ ಆಗಿ, ಈಗ ಆಕ್ಟಿವ್ ಗಳಿದೆ, ಆಕ್ಟಿವ್ ಸರ್. ಇದು ಫಸ್ಟ್ ಗ್ರೇ ಗಾಡಿ, ಇದೇನ್ ಸರ್ ಡೀಟೇಲ್ ಸರ್? ಇದೆ 2022 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. 2022 ಸಿಂಗಲ್ ಓನರ್ ಸರ್. ಇದು ಗಾಡಿ ಅಂತೂ ಶೋರೂಮ್ ಕಂಡೀಷನ್ ಅಲ್ಲಿ ಐತೆ, ಟೈರು ಶೋರೂಮ್ ಟೈರ್ ಅಂತ ಹೇಳ್ಬೋದು. ಗಾಡಿ ಬಂದು 6,800 ಅಷ್ಟೇನೆ ಇದು
ಸರ್ ಒಂದು 10,000-12,000 ಓಡಿರ್ಬೇಕು. ಓಕೆ, ಯಾಕೆಂದ್ರೆ ಇದು ಕೇಬಲ್ ಸ್ಟಕ್ ಆಗಿತ್ತು, ಕೇಬಲ್ ಅದ್ರ ನಿಂತೆ ಜಾಸ್ತಿ ನೋಡಿಲ್ಲ ಸರ್. ಬ್ಯಾಕ್ ಸೈಡ್ ಬೇಕಾದ್ರೆ ಚೆಕ್ ಮಾಡಿ ಅಲ್ಲ, ಟೈರ್ ಅಲ್ಲಿ ನೋಡೋರು ಗೊತ್ತಾಗುತ್ತೆ. ಮಿನಿಮಮ್ 10,000 ಓಡಿರ್ಬೇಕು ಸರ್ ಅಷ್ಟೇ. ಅದು ಕೇಬಲ್ ಸ್ಟಕ್ ಆಗಿರೋ ಚೇಂಜ್ ಮಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಏನ್ ಹೇಳ್ತಾ ಇದೀರಾ ಸರ್? ಸರ್ ಇದು ನಿಮ್ಗೆ 75,000 ರೂಪಾಯಿ ಫೈನಲ್. 75,000? 2020 ಸರ್. 22 75 ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ. ಸ್ವಲ್ಪ ಹೆಚ್ಚು ಕಮ್ಮಿ ನಮ್ ಕಡೆಯಿಂದ ಆಗುತ್ತೆ. ಆಗುತ್ತೆ. ನೆಕ್ಸ್ಟ್ ಬಂದು ವೈಟ್ ಇದೆ, 2023 ನೀಟ್ ಆಗಿದೆ. ಇದು ಏನ್ ಮಾಡಲು ಸರ್? 23 ಇದು ಜಿನೇನ್ ಇದೆ ಸರ್, ಕಿಲೋಮೀಟರ್ ಜಿನೇನ್ ಇದೆ. ಗಾಡಿ ಸೂಪರ್ ಆಗೈತೆ, ನೀಟ್ ಆಗೈತೆ. ಎಲ್ಲಾರು ಚೆಕ್ ಮಾಡಿಸ್ಕೊಳ್ಳಿ ಸರ್. ಇದು ಪಾಲಿಶ್ ಮಾಡಿರೋದ ಹಿಂಗೆ ಐತಾ? ಇಲ್ಲ ಇಲ್ಲ, ಹಂಗೆ ಇರೋ ಸರ್. ಅದು ನೀಟ್ ಆಗಿ ಮೈಂಟೈನ್ ಮಾಡೋರ ಹೆಂಗಾದ್ರೆ ಗಾಡಿ ಹಂಗೆ ಇರೋ ಸರ್. ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ, ಫುಲ್ ವೈಟ್. ಅಲ್ಲ, ಕಿಲೋಮೀಟರ್ ತುಂಬಾ ಚೆನ್ನಾಗೈತೆ. ಕಿಲೋಮೀಟರ್ ಬಂದು 12,000 ಇದೆ. ಇದು ಜಿನಿಯನ್ ಕಿಲೋಮೀಟರ್ ಅಂತ ಅಂದ್ರೆ ಇಲ್ಲ ಸರ್. ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಸರ್. 2020 ಸರ್. 23 ಸಿಂಗಲ್ ಓನರ್. ಸಿಂಗಲ್ ಓನರ್ ಏನ್ ಹೇಳ್ತಾ ಇದ್ದೀವಿ? 85 ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ. 85 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಬಂದು ಒಂದು ಆಕ್ಟಿವ್ ಇದೆ, ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ. ಇದು ಮಾಡಲು ಸರ್ 17 ಸಿಂಗಲ್ ಓನರ್ ಇದೆ. 17 ಸಿಂಗಲ್ ಓನರ್ ಸರ್. ಇದು ಗಾಡಿ ಬಂದು 22,000 ಓಡಿದೆ. 22-23,000 ಅನ್ಕೋಬಹುದು. ಇದು ಗಾಡಿ ಓಕೆ ಕಂಡೀಷನ್ ಅಲ್ಲಿ ಇದೆ. ಟೈರ್ ಎಲ್ಲ ಹೊಸ ಟೈರ್ಗಳು ಇದೆಲ್ಲ ಇದೆ, ಏನ್ ತೊಂದ್ರೆ ಇಲ್ಲ. ಇದ್ರಲ್ಲಿ ಗಾಡಿಗಳಲ್ಲಂತೂ ಯಾವ್ದೇ ಕೆಲಸಗಳಿರಲ್ಲ, ಎಲ್ಲಾ ಕೆಲಸನು ಮುಗಿಸಿ ಇಟ್ಟಿರ್ತಾರೆ. ಇದು ಸೀಟ್ ಕವರ್ ಒಂದು ಚೇಂಜ್ ಮಾಡಿಸ್ಬೇಕಾಗುತ್ತೆ ಅಷ್ಟೇನೆ, ಅದ್ ಬಿಟ್ರೆ ಬೇರೆ ಎಲ್ಲ. ಓವರ್ಆಲ್ ಗುಡ್ ಕಂಡೀಷನ್ ಅಲ್ಲಿ ಇದು, ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಓವರ್ಆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದೇನು ಡಿಟೇಲ್ ಏನ್ ಸರ್ ಇದು? ಸರ್ 2017 ಮಾಡಲು ಸಿಂಗಲ್ ಓನರ್ ಸರ್. 17 ಸಿಂಗಲ್ ಓನರ್, 42,000 ರೂಪಾಯಿ ಸರ್ ಫೈನಲ್ ಆಗಿ. 42 ಫೈನಲ್ ಆಗುತ್ತೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ನಮ್ ಕಡೆಯಿಂದ ಸ್ವಲ್ಪ ಕೆಲವೊಂದ್ ಗಾಡಿಗೆ ಸರ್, ಅದನ್ನೇ ಹೇಳ್ತಾರೆ. ಅದಕ್ಕೆ ಯಾವ ಗಾಡಿಗೆ ಮೆನ್ಷನ್ ಮಾಡಿರ್ತೀನಿ ಆ ಗಾಡಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅಲ್ಲಿ ಕೆಲವೊಂದು ಏರ್ದೆ ಹೋದಕ್ಕಿಂತ ಫೈನಲ್ ಇರೋಂತ ಫೈನಲ್ ಹೇಳಿರ್ತೀನಿ. ಓಕೆ, ಈಗ ಇದ್ಯಾವ ಕಲರ್ ಗೋಲ್ಡ್ ಅಂತ ಹೇಳ್ಬೋದು, ಇಲ್ಲ ಇದೊಂದು ಡಿಫ್ರೆಂಟ್ ಕಲರ್, ಇದು ಕಲರ್ ಯಾವ್ದು ಅಂತ ಕಮೆಂಟ್ ಮಾಡಿ. ನನಗೆ ಗೊತ್ತಾಯ್ತಲ್ಲ ಕಲರ್ ಯಾವ್ದು ಹೇಳ್ಬೇಕು ಅಂತ. ತುಂಬಾ ಚೆನ್ನಾಗಿತ್ತು ಮಾತ್ರ, ತುಂಬಾ ಡಿಫ್ರೆಂಟ್ ಆಗಿ. ಸರ್, ಈ ವೆಹಿಕಲ್ 3 ಓನರ್ ಆಗಿದೆ. 3 ಓನರ್ ಗಾಡಿ, ಆಲ್ಮೋಸ್ಟ್ ಲೇಡೀಸ್ ಯೂಸ್ ಮಾಡಿರೋಂತ ಗಾಡಿ. ಓಕೆ, ತುಂಬಾ ಚೆನ್ನಾಗಿದೆ. 2000 ಲೇಡೀಸ್ ಯೂಸ್ ಮಾಡಿ ಇಷ್ಟು ನೀಟ್ ಆಗಿತ್ತು ಅವರ. ಯಾರೋ 3 ಓನರ್ ಇದೆ. 3 ಓನರ್ ಇದೆ. ಓಕೆ, ಅಂದ್ರೆ ತುಂಬಾ ಗಾಡಿ ಚೆನ್ನಾಗಿದೆ. ನಿಮ್ಗೆ 46,000 ರೂಪಾಯಿ ಮಾಡ್ಕೊಡ್ತೀನಿ. ಮಾಡಲ್ ಏನ್ ಹೇಳಿದ್ರೆ ಸರ್? 18-3 ಓನರ್ ಆಗಿದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಸರ್. 18-3rd ಓನರ್. 3rd ಓನರ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಬೇಕಾದ್ರೆ ಇನ್ನೊಂದ್ ಸಾವಿರ ಕಡಿಮೆ ಮಾಡಿ ಒಂದ್ 45,000 ರೂಪಾಯಿ ಫೈನಲ್. 45,000 ಫೈನಲ್ ನಮ್ ಕಡೆಯಿಂದ ಬಂದ್ರೆ ಗಾಡಿ ಆಗುತ್ತೆ. ನೆಕ್ಸ್ಟ್ ಒಂದು ಆಕ್ಸೆಸ್ ಇದೆ, ಆಕ್ಸೆಸ್ ನೋಡಿ. ಹಾಗೇನೆ ಶಿಫ್ಟ್ ಈ ಗಾಡಿ ಎಲ್ಲ ಬೇಕು ಅಂತ ಹೇಳಿದ್ರು ನೀವು ಕಾಲ್ಗಳು ಮಾಡಬಹುದು ಇವರಿಗೆ. ಈಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ಅದ್ರಲ್ಲಿ ಕಾಲ್ ಮಾಡಬಹುದು. ಬನ್ನಿ, ಈಗ ಹೋಗೋಣ. ಶಿಫ್ಟ್ ಇದೆ, ಹಾಗೇನೆ ಟವೆರಾ ಇದೆ, ಅಲ್ಲೊಂದು ಇಂಡಿಗೋ ಇದೆ. ಇಂಡಿಗೋ ಇದು LS ಸಿ ಎಸ್ ಸರ್? ಇಂಡಿಗೋ ಸಿ ಎಸ್. ಅದು ಸಿ ಎಸ್, ಅದು ಮಾಮೂಲಿ ಡಿಸೈರ್. ಎಲ್ಲೋ ಬೋರ್ಡ್ ವೆಹಿಕಲ್ ಇದ್ರೆ ಒಂದು 3 ವೆಹಿಕಲ್ ಇದೆ ಬೇಕು ಅಂದ್ರೆ ಕಾಲ್ ಮಾಡಿ ಸರ್. ಬೇಕಾದವರು 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 ಒಂದು ರಿಡ್ಜ್ ಇದೆ, 16 ಮಾಡ್ಲು, ಒಂದು 12 ಮಾಡ್ಲು ಡಿಸೈರ್ ಇದೆ, 10 ಮಾಡ್ಲು ಇಂಡಿಗೋ ಇದೆ, ಒಂದು 9 ಮಾಡ್ಲು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಇದೆ. ವಿಶ್ ಗಾಡಿಗಳು ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ, ಯಾಕೆಂದ್ರೆ ನಾವು ಸ್ವಲ್ಪ ಡ್ರೈವರ್ ಗಳು ಪ್ರಾಬ್ಲಮ್ ಗೆ ಗಾಡಿ ನಿಲ್ಸ್ಬಿಟ್ಟಿದೀವಿ. ಅದೇನ್ ದಾಖಲಾತಿ ಇದೆ ಎಲ್ಲ ಬೋರ್ಡಲ್ಲಿ? ಟ್ರಾವೆಲ್ಸ್ ಮಾಡ್ತಾ ಇದ್ದು ನಮ್ಮ ಬಾಸ್ ಇವರು ಟ್ರಾವೆಲ್ಸ್ ಮಾಡ್ತಾ ಇದ್ದವರು. ಎಲ್ಲ ಬೋರ್ಡಲ್ಲಿ ಏನಿದೆ ರೆಕಾರ್ಡ್ಸ್ ರನ್ನಿಂಗ್ ಮಾಡಿ ಪ್ರೆಸ್ ಆಗಿ ಒಂದು ಹೊಸ ರೆಕಾರ್ಡ್ಸ್ ಮಾಡಿ ಕೊಡ್ತೀವಿ. ಇಂಟ್ರೆಸ್ಟ್ ಇದ್ರೆ ರಿಡ್ಜ್ ಇದೆ, ಡಿಜರನ್ ಇದೆ, ಇಂಡಿಗೋನು ಇದೆ, ಮಾಡ್ಕೊಡ್ತೀನಿ. ಓಕೆ ಸರ್, ಈಗ ಹೋಗೋಣ ಇದಕ್ಕೆ ಆಕ್ಸೆಸ್ ಗೆ. ಆಕ್ಸೆಸ್ ಇದೇನ್ ಸರ್ ಡೀಟೇಲ್? ಸರ್ 2019 ಸರ್, ಸಿಂಗಲ್ ಓನರ್. ಆಕ್ಸೆಸ್ ಸರ್ ಏನು ಇಲ್ಲ, ಏನು ಇಲ್ಲ ಅಂತ ಹೇಳ್ಬೋದು. ಗಾಡಿಗೆ ಅಂತಾನೆ ಇಂಜಿನ್ ಸೌಂಡ್ ಫುಲ್ ಖುಷಿ ಆಗಿದೆ ನನಗೆ, ಅಷ್ಟೊಂದು ಸ್ಮೂತ್ ಆಗಿದೆ. ಇದು ಏನ್ ಮಾಡ್ಲಿ ಇದು ಸರ್? 19 ಕಿಲೋಮೀಟರ್ ಸರಿಯಾಗಿ ತೋರಿಸ್ತಾ ಸರ್, ಡಿಜಿಟಲ್ ತೋರಿಸ್ತೈತೆ, ರನ್ನಿಂಗ್ ಆಗ್ತಲ್ಲ ಸ್ವಲ್ಪ. ಇದನ್ನ ಬಟನ್ ಇದೆಲ್ಲ, ಬಟನ್ ಇದಾಗಿದೆ, ಅದು ಕಿಲೋಮೀಟರ್ ಚೇಂಜ್ ಆಗಿದೆ. ಮೆಕಾನಿಸಮ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಮಾತ್ರ. ಇಂಜಿನ್ ಅಂತೂ, ಇಂಜಿನ್ ಸೌಂಡ್ ಅಂತೂ ಫುಲ್ ಖುಷಿ ಆಯ್ತು ನನಗೆ. ಆಮೇಲೆ ಸರ್, ಇವೆಲ್ಲ ವೆಹಿಕಲ್ ಗಳು 19 ಸರ್. ಈ ಗಾಡಿಗಳು ಸ್ವಲ್ಪ ಜನಗಳು ಕ್ರೇಜ್ ಗೆ ಹುಡುಕ್ತಾ ಇದಾರೆ. BS4 ಗಾಡಿಗಳು ಇದು. ನಿಮ್ಗೆ ಫೈನಲ್ ಆಗಿ ಒಂದು 58,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 58 ಫೈನಲ್ ಸರ್. ಇವೆಲ್ಲ BS4 ಸರ್, ಇವೆರಡ BS6 ಎಲ್ಲ. ಇದು 3 ಗಾಡಿನ BS4 ಸರ್. ಈಗ ಹೋಗೋಣ ಅಲ್ಲಿ. ಅದು ಅದು ಸೇಲ್ಗೆ ಅಲ್ವಾ ಗಾಡಿ? ಹ್ಞೂ ಸರ್, ಅದು ಸೇಲ್ಗೆ. ಅಲ್ಲ, ಫ್ರೆಂಡ್ ಇಂದ ಫ್ರೆಂಡ್ ಇಂದಾನೆ ಬರೋಣ. ಅಲ್ಲೊಂದು ಗಾಡಿ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ. ಸ್ಟಾರ್ ಸಿಟಿ ಪ್ಲಸ್ ಇದೆಲ್ಲ ಇದೆ. ಐಸ್ಮಾರ್ಟ್ ಇರೋ ಸ್ಪ್ಲೆಂಡರ್ಸ್ ಅಂತೂ ತುಂಬಾನೇ ಆಪ್ಷನ್ಸ್ ಇದೆ. ಆಮೇಲೆ ಸ್ಪ್ಲೆಂಡರ್ ನೋಡಿ, ಸ್ಪ್ಲೆಂಡರ್ ಒಂದು ಸ್ಪೆಷಲ್ ಎಡಿಷನ್ ಅಂದ್ರೆ ಇದು ಇದಕ್ಕೆ ಏನ್ ಹೇಳ್ತಾರೆ, ಎಕ್ಸ್ಟೆಕ್ ಎಡಿಷನ್ ಅಂತ ಬರ್ತಾರೆ. ಸ್ಪ್ಲೆಂಡರ್ ಅಲ್ಲಿ ಸರ್ ಸ್ಪೆಷಲ್ ಎಡಿಷನ್ ಗಾಡಿ. ಅದು ಸ್ಪೆಷಲ್ ಎಡಿಷನ್, ಎಕ್ಸ್ಟೆಕ್ ಎಡಿಷನ್ ಅಂತ ಬರ್ತದೆ. ಇದ್ರದ್ದು ಸ್ಟಿಕ್ಕರಿಂಗ್ 10 ತಿಂಗಳಾಗಿದೆ ಸರ್ ಗಾಡಿ ಬಂದು. ಓಕೆ, ಅದರದ್ದು ಡಿಟೇಲ್ ಆಮೇಲೆ ಕೊಡೋಣ. ಬನ್ನ ಅಲ್ಲಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿಂದ್ರೆ ಶುರು ಮಾಡೋಣ. ಈಗ ಸರ್ ಟೋಟಲ್ 5 ಗಾಡಿ ವೆಹಿಕಲ್ ಇದೆ. ಓಕೆ, 5 ವೆಹಿಕಲ್ ಅಲ್ಲಿ ಈ ಕಡೆ ಒಂದು, ಆ ಕಡೆ ಒಂದು, 22 ಮಾಡಲು. ಓಕೆ, ಆ ಲಾಸ್ಟ್ ಅಲ್ಲಿ ಒಂದು, 22 ಮಾಡಲು, 22 ಮಾಡಲು. ಓಕೆ, ಈ 3 ವೆಹಿಕಲ್ 23 ಸರ್. ಇದು ಮಧ್ಯದಲ್ಲಿರುವಂತ 3 ಗಾಡಿಗಳು 23.
ಇದೊಂದು ಬಂದು 22 ಲಾಸ್ಟ್ ಅಲ್ಲಿ ಇರೋದು 22. ಏನ್ ಸರ್ ಇದ್ರದ್ದು ಡೀಟೇಲ್ ಫಸ್ಟ್ ಗಾಡಿ ಸರ್? 22 ಮಾಡಲ್ಲ, ನಾನು ಒಟ್ಟಿಗೆ ರೈಟ್ ಹೇಳ್ಬಿಡ್ತೀನಿ ಸರ್. ಓಕೆ, ಗಾಡಿ ಒಂಚೂರು ವೆಹಿಕಲ್ ತೋರಿಸ್ಬಿಡಿ ಸರ್. ಗಾಡಿ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಗೇರ್ ಎಲ್ಲ ಫ್ರೆಶ್ ಆಗಿದೆ ಏನ್ ತೊಂದ್ರೆ ಇಲ್ಲ. ಇದ್ರಲ್ಲೂ ಅಷ್ಟೇನೆ, 22 ಈ ಎರಡು ಗಾಡಿಲೂ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಅಂತಲ್ಲ, ಗಾಡಿ ಟೋಟಲ್ ಆಗಿ ಚೆನ್ನಾಗಿದೆ. ಒಂದ್ ಸರ್ವಿಸ್, ಒಂದು ಹೂವಿನ ಹಾರ ತಗೊಂಡ್ಬನ್ನಿ, ಗಾಡಿ ತಗೊಂಡೋಗಿ ಅಷ್ಟೇ ಅಂತ ಹೇಳ್ಬೋದು. ಆ ಕಂಡೀಷನ್ ಗಾಡಿಗಳು ಇದಿರುತ್ತೆ. ಏನ್ ಹೇಳ್ತಾ ಇದೀರ ಸರ್ ಇದೆರಡು? ಸರ್ 23 ಎಲ್ಲ ನಿಮ್ಗೆ 70,000 72,000 ರೂಪಾಯಿ ಮುಗಿಸ್ಕೊಡ್ತೀನಿ ಸರ್. 23 ಅಲ್ಲ, 22 ಸರ್ ನಿಮ್ಗೆ 66-68,000 ರೂಪಾಯಿ ಮುಗಿಸ್ಕೊಡ್ತೀನಿ. 68 ಒಳಗಡೆ ಮುಗಿಸ್ಕೊಡ್ತೀನಿ. ಇದು ನಿಮ್ಗೆ 70-72 ಒಳಗಡೆ ಮುಗಿಸ್ಕೊಡ್ತೀನಿ. ಗಾಡಿ ಆಗುತ್ತೆ ಇದು 23 ಮಾಡಲ್. ಇದು ಮೂರು ಗಾಡಿನೂ, K11, K59, K06. ಇದು ಮೂರು ಗಾಡಿನೂ. ಈ ಗಾಡಿನೂ ಅಷ್ಟೇನೆ, 22 ಆ ಕಂಡೀಷನ್ ಅಲ್ಲಿ ಇದೆ ಅಂದ್ಮೇಲೆ ಈ ಗಾಡಿಗಳು ತೋರಿಸಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಸಾಹೇಬ್ರು ಎಲ್ಲಿ ಹುಡ್ಕೊಂಡ್ ಬರ್ತಾರೆ ಅಂತ ಗೊತ್ತಿಲ್ಲ. ಒಳ್ಳೊಳ್ಳೆ ಗಾಡಿಗಳು ತಂದು ನಿಲ್ಸಿರ್ತಾರೆ ಮಾತ್ರ. ನಾನು ಯಾವಾಗ್ಲೂ ಬಂದು ನೋಡ್ತಾ ಇರ್ತೀನಿ ಇಲ್ಲಿ. ಒಳ್ಳೊಳ್ಳೆ ಗಾಡಿಗಳು ತಂದಿಲ್ಲ ಸರ, ನೋಡ್ತಾ ಇರ್ಬೋದು. ಇದು 23 ಏನ್ ಹೇಳಿದ್ರಿ ಸರ್? 70,000-72,000 ರೂಪಾಯಿ ಕಂಪ್ಲೀಟ್ ಮಾಡ್ಕೊಂಡು ಒಳಗಡೆ 23 ಮಾಡಲು ಗಾಡಿಗಳು ಕ್ಲಿಯರ್ ಮಾಡ್ಕೊಡ್ತಾರೆ. ಬನ್ನಿ ಈಗ ನೆಕ್ಸ್ಟ್ ಹೋಗೋಣ. ಇದೊಂದು ಸ್ಪ್ಲೆಂಡರ್ ಇದೆ, ಸ್ಪೆಷಲ್ ಎಡಿಷನ್ ಇದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬನ್ನಿ, ಇಲ್ಲಿ ಫ್ಯಾಷನ್ ಪ್ರೋ ಇದೆ. ಫ್ಯಾಷನ್ ಪ್ರೋ ಲೇಟೆಸ್ಟ್ ಮಾಡಲ್ ಗಾಡಿ ನೋಡಿ, ಗಾಡಿ ತುಂಬಾ ನೀಟ್ ಆಗಿದೆ, ತುಂಬಾ ಕಂಡೀಷನ್ ಇದೆ. ಏನ್ ಸರ್ ಇದ್ರದ್ದು ಡೀಟೇಲ್ ಸರ್? 22 ಮಾಡಲ್ ಸರ್, ಸಿಂಗಲ್ ಓನರ್. 22 ಸಿಂಗಲ್ ಓನರ್, 13 ಸರ್ ಗಾಡಿ ಓಡಿದೆ ಸರ್. ಓಕೆ, ನಿಮ್ಗೆ 56,000 ರೂಪಾಯಿ ತಪ್ಪು 57,000 ರೂಪಾಯಿ ಫೈನಲ್ ಮಾಡ್ಕೊಳ್ಳಿ. ನಮ್ ಕಡೆಯಿಂದ ಬಂದ್ರೆ 56 ಅನ್ಕೊಳ್ಳಿ, 56,000 ರೂಪಾಯಿ ಮಾಡ್ಕೊಡ್ತೀವಿ. ನಮ್ ಕಡೆಯಿಂದ ಬಂದ್ರೆ 22 ಮಾಡಲ್ ಸರ್? 22 ಮಾಡಲ್ ಲೇಟೆಸ್ಟ್ ಫ್ಯಾಷನ್. ಹಾಗೇನೆ ನಮ್ಮ ಹಳೆ ಒಂದು ಮಾಡಲ್ ಫ್ಯಾಷನ್ ಏನಿತ್ತು ಅದೇ ಫ್ಯಾಷನ್, ಅದೇ ಒಂದು ಮಾಡಲ್ ಅಲ್ಲಿ ಪ್ಯಾಷನ್ ಪ್ಲಸ್ ಇದೆ. ಹೊಸದಾಗಿರೋದು ಅದು ಫ್ಯಾಷನ್ ಪ್ರೋ, ಇದು ಫ್ಯಾಷನ್ ಪ್ಲಸ್. ಇದು ಅದು ಫ್ಯಾಷನ್ ಪ್ರೋ ಬರುತ್ತೆ, ಇದು ಫ್ಯಾಷನ್ ಪ್ಲಸ್. ಅಂದ್ರೆ ಫ್ಯಾಷನ್ ಸ್ಟಾರ್ಟಿಂಗ್ ಏನ್ ಬಂತು ಗಾಡಿ, ಅದೇ ಗಾಡಿ ಅದೇ ಕಂಡೀಷನ್ ಅಲ್ಲಿ ಅದೇ ಮಾಡಲ್ ಅಲ್ಲಿ ಮತ್ತೆ ಅವರು ಹೊಸ ಗಾಡಿಗಳನ್ನ ರಿಲೀಸ್ ಮಾಡಿದ್ರು. ಆ ಒಂದು ಇದ್ರಲ್ಲಿ ಬಂದಂತ ಗಾಡಿ ಇದು. ಇದೇನ್ ಸರ್ ಡೀಟೇಲ್ ಸರ್? 23 ಮಾಡಲ್ ಸರ್, ಸಿಂಗಲ್ ಓನರ್. 75 ಮಾಡಲ್ ಸರ್, ಸಿಂಗಲ್ ಓನರ್. 16,000 ಏನೋ ಓಡಿದೆ ಸರ್ ವೆಹಿಕಲ್. ಓಕೆ, ಏನ್ ಹೇಳ್ತಾ ಇದೀರಾ ಸರ್? ಸರ್ ನಿಮ್ಗೆ ಇದೊಂದ 58,000 ತಪ್ಪ 57,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 57 ಆ ರೇಂಜ್ ಮಾಡ್ಕೊಡ್ತೀನಿ ಸರ್. ಬನ್ನಿ ಈಗ ಈಗ ನಮ್ಮ ಹೀರೋಗಳ ಮಧ್ಯೆ ಹೀರೋ, ಇವನೇ ದೊಡ್ಡ ಹೀರೋ ಅಂತ ಹೇಳ್ಬೋದು. ಈ ಒಂದು ಗಾಡಿನ ತೋರಿಸ್ತೀನಿ ನೋಡಿ. ಗಾಡಿ ಅಂತೂ ತುಂಬಾ ನೀಟ್ ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಶೋರೂಮ್ ಕಂಡೀಷನ್ ಅಲ್ಲಿ ಇದೆಲ್ವಾ ಗಾಡಿ? ಏನ್ ಸರ್ ಡೀಟೇಲ್ ಇದು ಮಾಡಲ್? ಇದು ಸ್ಪೆಷಲ್ ಎಡಿಷನ್ ಗಾಡಿ ವೆಹಿಕಲ್ ಸರ್. ಇದು ಇದು ಡಿಜಿಟಲ್ ಬೀಟ್ರ್ ಬರುತ್ತೆ ಇದಕ್ಕೆ. ಓಕೆ, ಇದು ಆ ಗಾಡಿಯಿಂದ ಶೋರೂಮ್ ಅಲ್ಲಿ 500 ರೂಪಾಯಿ ಜಾಸ್ತಿ ಇದೆ ಸರ್, ನಾರ್ಮಲ್ ಗಾಡಿಗೂ ಈ ಗಾಡಿಗೂ. ಓಕೆ, 23 ಮಾಡಲು. ಅದ್ರ ಜೊತೆಗೆ ಸರ್ ಇದು ಬಂದಿ 10 ಮಂತ್ ಆಗಿದೆ ವೆಹಿಕಲ್ ಅಷ್ಟೇ ಬಂದಿ ವೆಹಿಕಲ್. ಇದು ಸೀಟ್ ಕವರ್ ಕಂಪ್ನಿಯಿಂದ ಬರೋದು? ಇಲ್ಲ ಇಲ್ಲ, ಸೀಟ್ ಕವರ್ ಮಾತ್ರ ಮಿಚ್ಚರ ನಾರ್ಮಲ್ ಬರುತ್ತೆ. ಬರೀ ಸೀಟ್ ಕವರ್ ಮಾತ್ರ ಚೇಂಜ್ ಮಾಡ್ಕೋಬೇಕು, ಬೇಡ ಅಂದ್ರೆ ಬೇಕು ಅಂದ್ರೆ ಹಿಂಗೆ ಇಟ್ಕೋಬಹುದು ಸರ್. ಅಲ್ಲ, ಇದು ಹೊರಗಡೆ ಔಟರ್ ಮಾರ್ಕೆಟ್ ಹಾಕ್ಸಿರೋದು ಇಲ್ಲ, ಶೋರೂಮ್ ಇಂದ ಹಾಕ್ಸಿರೋದು ಮಾತ್ರ ಅಲ್ಲ. ಇಲ್ಲಿ ನೋಡಿ ಈ ಪೊಸಿಷನ್ ನೋಡಿದ್ರೆ ನಿಮ್ಗೆ ಗಾಡಿದು ಹೆಚ್ಚಿನ ಅಂಶ ಎಲ್ಲ ಗೊತ್ತಾಗ್ಬಿಡುತ್ತೆ. ಗಾಡಿ ಇಷ್ಟು ನೀಟ್ ಆಗೈತೆ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಗಾಡಿದು ಫಸ್ಟ್ ಸ್ಕ್ರಾಚ್ ಬರೋದು ಇಲ್ಲೇನೆ. ಏನ್ ಸರ್? ಹೌದು ಸರ್, ಟ್ಯಾಂಕ್ ಕವರ್ ಹಾಕಿದ್ರೆ ಫಸ್ಟ್ ಸ್ಕ್ರಾಚಸ್ ಬರೋದು ಇಲ್ಲಿ ಸರ್, ಈ ಪೊಸಿಷನ್ ಎಲ್ಲ ನೋಡಿದ್ರೆ. ಟ್ಯಾಂಕ್ ಕವರ್ ಹಾಕಿದ್ರು ಕವರ್ ಹಾಕಿರೋ ಒಂದು ಮಾರ್ಕ್ ಇದ್ದೇ ಇರುತ್ತೆ, ಅದು ಕೂಡ ಇದ್ರಲ್ಲಿ ಇಲ್ಲ ಗಾಡಿಲಿ. 7,000 ಡಿಜಿಟಲ್ ನೋಡ್ತಾ ಇರ್ಬೋದು ಮೀಟರ್. 7,000 ಮೀಟರ್ ಬಂದು 7,161 ಅಂದ್ರೆ ಫುಲ್ ಡಿಜಿಟಲ್ ಮೀಟರ್ ಒಂದು ಇದ್ರಲ್ಲಿ ಬಂದಿರೋಂತ. ಆಮೇಲೆ ಈ ವೆಹಿಕಲ್ ಸರ್ ಬಂದ ಈಗ 10 ತಿಂಗಳಾಗಿರ್ಬೇಕು ಬಂದಿ ಆಗಿದ್ರೆ ಅಷ್ಟೇ. 10-11 ತಿಂಗಳ ಒಳಗಡೆ ವೆಹಿಕಲ್ ಸರ್. ಇದು ಸ್ಪೆಷಲ್ ಎಡಿಷನ್ ಗಾಡಿ, 23 ಮಾಡಲು ಸರ್. ಓಕೆ, ನಿಮ್ಗೆ ಫೈನಲ್ ಆಗಿ ಒಂದ್ 75 ಹೇಳ್ತೀವಿ, ಇನ್ನೂ ಸ್ವಲ್ಪ 1,000-2,000 ಹೆಚ್ಚು ಕಮ್ಮಿ ಮಾಡಿ ಫೈನಲ್ ಒಂದ್ 73 ಮಾಡ್ಕೊಡ್ತೀವಿ ಸರ್. ನಿಮ್ಗೆ 73 ನಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇದಾವ ಸರ್? ಇದು ಸರ್ ಇದು ಸ್ಟಾರ್ ಸಿಟಿ ಪ್ಲಸ್. ಇದು ಓಕೆ, ಇದು 19 ಮಾಡಲು ಸರ್, ಸಿಂಗಲ್ ಓನರ್. 19 ಸಿಂಗಲ್ ಓನರ್ ಸರ್. ಓಕೆ, ಇದು ಅಷ್ಟೇನೆ, ತುಂಬಾ ಚೆನ್ನಾಗಿರುತ್ತೆ ಗಾಡಿ, ಏನ್ ತೊಂದ್ರೆ ಇಲ್ಲ. ಬ್ಲೂ ಕಲರ್ ಅಲ್ಲಿ ತುಂಬಾ ನೋಡಿ ಹೆಂಗ್ ಕಾಣಿಸ್ತಾ ಇದೆ ವಿಡಿಯೋದಲ್ಲೇನೆ. ಗಾಡಿ ನೋಡಕ್ ಒಳ್ಳೆ ಲುಕ್ ಐತೆ ಗಾಡಿ. 19 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಏನ್ ಹೇಳ್ತಾ ಸರ್? ಸರ್ ಇದು 45 ಹೇಳ್ತೀವಿ, ಫೈನಲ್ ಆಗಿ ನಿಮ್ ಕಡೆಯಿಂದ ಬಂದ್ರೆ 42,000 ರೂಪಾಯಿಗೆ ಮಾಡ್ಕೊಡ್ತೀವಿ. 42,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ನೋಡಿ ಒಳ್ಳೆ ಆಫರ್ ಇದೆ, 42,000 ನಿಮ್ಗೆ ಸ್ಟಾರ್ ಸಿಟಿ ಪ್ಲಸ್. ಇದು ಐಸ್ಮಾರ್ಟ್ ಸ್ಪೆಂಡರ್ ಸ್ಪೆಂಡರ್ ಐಸ್ಮಾರ್ಟ್ ಅಂತ ಬಂದಿದೆ ಮಾಡಲು ಸರ್, ಸಿಂಗಲ್ ಓನರ್.
17 ಮಾಡಲ್ ಸಿಂಗಲ್ ಓನರ್ ಗಾಡಿ, ಎಲ್ಲಾ ಗಾಡಿಗಳು ತೋರಿಸಿರಂತ ಎಲ್ಲಾ ಗಾಡಿಗಳು ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ನೀವು. ಓನರ್ ಚೇಂಜಸ್ ಅಂದ್ರೆ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಸರ್. ಓಕೆ, ಗಾಡಿಗಳು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಕಂಡೀಷನ್ ಅಲ್ಲಿ ಇದೆ, ಏನ್ ತೊಂದ್ರೆ ಇಲ್ಲ. 2017 ಮಾಡಲ್ ಸಿಂಗಲ್ ಓನರ್ ಸರ್ ಫೈನಲ್ ಆಗಿ 40,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ನಿಮ್ ಫೈನಲ್ 40,000 ರೂಪಾಯಿ ಈ ವೆಹಿಕಲ್ ಮಾಡ್ಕೊಡ್ತೀನಿ. ಈ ಟೈರ್ ಗಳನ್ನು ಇಷ್ಟೊಂದು ಟೈರ್ ಗಳು ಹಾಕಿದ್ರೆ ಹಳೆ ಟೈರ್ ಗಳು ಚೇಂಜ್ ಮಾಡಿ ಗಾಡಿಗಳು ಹೋಗಿರೋ ಕೆಲವೊಂದು ಬಿಚ್ಚು ಹೊಸ ಟೈರ್ ಹಾಕ್ಬಿಡ್ತೀನಿ ಸರ್. ಹಾಕ್ಬಿಟ್ಟು ಕಳಿಸ್ತೀನಿ, ಇನ್ನು 30% ಇದ್ರೇನೆ ಬಿಚ್ಚು ಹಾಕ್ಬಿಡ್ತೀನಿ ಸರ್. ಓಕೆ, ಸೆಕೆಂಡ್ ಹ್ಯಾಂಡ್ ಟೈರ್ ಬೇಕು ಅಂದ್ರೂ ಸಿಗುತ್ತೆ ಇಲ್ಲಿ, ಒಳ್ಳೊಳ್ಳೆ ಟೈರ್ ಗಳಿದೆ, ಅದನ್ನು ಬಿಚ್ಚು ಹಾಕಿದ್ದಾರೆ. ಈಗ ನೆಕ್ಸ್ಟ್ ಸ್ಪ್ಲೆಂಡರ್, ಇದು ಸ್ಪ್ಲೆಂಡರ್ ಪ್ಲಸ್, ಇದು BS4 ವೆಹಿಕಲ್ ಇದು ಸರ್. BS4 ಇದು ಸೆಲ್ಫ್ ಇಲ್ಲ ಸರ್, ಕಿಕ್ ಸ್ಟಾರ್ಟ್ ಇದು. ಕಿಕ್ ಸ್ಟಾರ್ಟ್ ಗಾಡಿ, ಓಕೆ ಓಕೆ ಓಕೆ. ಇದು BS4 ಡಿಮ್ಯಾಂಡ್ ಇರೋ ಗಾಡಿ, ಡಿಮ್ಯಾಂಡ್ ಇರೋ ಗಾಡಿ ಇದು. ಓಕೆ, BS4 ಸರ್ ಇದು. ಇದು ಕಿಕ್ ಸ್ಟಾರ್ಟ್ ಬಹಳ ಚೆನ್ನಾಗಿದೆ. ಏನ್ ಮಾಡಲ್ ಇದು ಸರ್? 18-19 ಮ್ಯಾನುಫ್ಯಾಕ್ಚರ್, 18 ರಿಜಿಸ್ಟ್ರೇಷನ್, 19 ಸರ್. ಓಕೆ, ಇದು ಬಂದು 30,000 ಓಡಿದೆ, 31,000 ಓಡಿದೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್. BS4 ಸರ್ ಇದು, BS4 ತುಂಬಾ ಡಿಮ್ಯಾಂಡ್ ಇರುವಂತದ್ದು, ತುಂಬಾ ಜನ ಹುಡುಕ್ತಾ ಇರೋಂತ ಗಾಡಿ ನೋಡಿ. ಇದು 2018-19 ಸರ್. 18-19 50,000 ರೂಪಾಯಿ ಹೇಳ್ತೀವಿ ಸರ್, ಒಂದು 48,000 ರೂಪಾಯಿ ಮಾಡ್ಕೊಡ್ತೀವಿ. 48,000 ನಮ್ ಕಡೆಯಿಂದ ಬಂದ್ರೆ ಸಿಗುತ್ತೆ. ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಗಿವ್ ಅವೇ ಕೊಡ್ತಾ ಇದೀನಿ, ಅಂದ್ರೆ 2 ಲೈಟ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೀನಿ ಸರ್. ಇಲ್ಲೊಂದು 5 ಗಾಡಿ ಇದೆ, ಅದನ್ನ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ವಿಡಿಯೋನ 10 ಜನಕ್ಕಾದ್ರೂ ಶೇರ್ ಮಾಡಿರ್ಬೇಕು, ಕಮ್ಮಿ ಅಂದ್ರೆ 10 ಜನಕ್ಕೆ ಶೇರ್ ಮಾಡಿರ್ಬೇಕು, ಹಾಗೆ ವಿಡಿಯೋನ ಲೈಕ್ ಮಾಡಿರ್ಬೇಕು, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಅದೆಲ್ಲ ಮಾಡಿದ್ಮೇಲೆ ಬಂದು ನನಗೆ ಕಮೆಂಟ್ ಮಾಡಿ, ಅದಾದ್ಮೇಲೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಯಾರಿಗೆ ಬಂದಿರುತ್ತೆ ಏನು ಎಂಥದ್ದು ಅನ್ನೋದನ್ನ. ನನಗೆ ಕಮೆಂಟ್ ಅಲ್ಲಿ 0 ಲೈಕ್ ಬೇಕು, ಕಮೆಂಟ್ ಅಲ್ಲಿ ಇಷ್ಟು ಲೈಕ್ ಬೇಕು, ಅಷ್ಟು ಲೈಕ್ ಬೇಕು, ಆತರ ಏನಿಲ್ಲ. ಕಮೆಂಟ್ ಅಲ್ಲಿ ಲೈಕ್ ಇರ್ಲಿ, ಇಲ್ದೋಗ್ಲಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು, ಹಾಗೇನೆ ಜೊತೆಗೆ ಈ ವಿಡಿಯೋಗೆ ಲೈಕ್ ಆಗಿರ್ಬೇಕು, ಈ ವಿಡಿಯೋ 10 ಜನಕ್ಕೆ ಶೇರ್ ಆಗಿರ್ಬೇಕು. ಅಂತವ್ರಿಗೆ 2 ಲೈಟ್ ಫ್ರೀ ಆಗಿ ಸಿಗ್ತಾ ಇದೆ, ಫೋಗ್ ಲೈಟ್ ಯಾವ ಗಾಡಿಗೆ ಬೇಕಾದ್ರೂ ಫಿಟ್ ಮಾಡ್ಕೋಬಹುದು. ಬನ್ನಿ ಈಗ ನೆಕ್ಸ್ಟ್ ಒಂದು HF 100. ಇದು HF ಡಿಲಕ್ಸ್ ಅಲ್ಲ ಅಲ್ವಾ? ಇಲ್ಲ ಸರ್, HF 100 ಇದು. HF ಡಿಲಕ್ಸ್ ಅಂದ್ರೆ ಸೆಲ್ಫ್ ಬರುತ್ತೆ ಸರ್, ಇದು ನಾರ್ಮಲ್ ವೆಹಿಕಲ್. ನಾರ್ಮಲ್ ಡೀಟೇಲ್ ಇದ್ರದ್ದು ಸರ್? 2022 ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಇನ್ನು ಶೋರೂಮ್ ಕಂಡೀಷನ್ ಅಲ್ಲೇ ಇದೆ ಸರ್, ಜಿನಿಯನ್ ಆಗಿದೆ. ಓಕೆ, 7,000 ಚಿಲ್ಲರೆ ಅಷ್ಟೇ ಸರ್ ಓಡಿರೋದು ಗಾಡಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. 8,000 ಅನ್ಕೊಳ್ಳಿ, 7,986 ಒಳೈತೆ, 8,000 ಓಡಿದೆ ಸರ್. 8,000 ಅನ್ಕೊಳ್ಳಿ ಗಾಡಿ, K09 ಪಾಸಿಂಗ್ ಅಲ್ಲಿ ಇತ್ತೆ, ಅದೇ ಒಂದು ಡಿಮ್ಯಾಂಡ್ ಗಾಡಿ ಅಂತ ಹೇಳ್ಬೋದು. 09 ಬಂದ್ಮೇಲೆ ಅದು ಇನ್ನು ಸ್ವಲ್ಪ ಡಿಮ್ಯಾಂಡ್ ಬರುತ್ತೆ ಇಲ್ಲಿ ನಮಗೆ. ಏನ್ ಡೀಟೇಲ್ ಸರ್? 2022 ಮಾಡಲು ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಏನ್ ಹೇಳ್ತಾ ಇದ್ರು ಸರ್? ಸರ್, 45,000 ರೂಪಾಯಿ ಹೇಳ್ತೀನಿ ಸರ್, 1,000-2,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ವಿಡಿಯೋ ತೋರಿಸಿ, ಕಮೆಂಟ್ ನಿಮಗೆ 2,000 ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇದೆಲ್ಲ ಏನು ರಿಪೇರಿ ಗಾಡಿಗಳು ಸರ್? ರಿಪೇರಿ ಗಾಡಿಗಳು ಅಂದ್ರೆ ನಾವು ಓಡಾಡ್ತಿದ್ದ ಮೊದಲು ಹಳೆ ಗಾಡಿಗಳಲ್ಲಿ, ಈಗ ಹಂಗೆ ನಿಲ್ಸ್ಬಿಟ್ಟಿದೀವಿ ಅಷ್ಟೇ. ಓಕೆ, ಅದು ಬೇಕು ಅಂದ್ರೆ ಯಾರಾಗ ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ಬೋದು, ಎಲ್ಲ ಇರುತ್ತೆ ಸರ್. ಎಲ್ಲ ಬೇಕು ಅಂತ ಹೇಳಿದ್ರೆ ಯಾರಾಗ ಕಮ್ಮಿ ರೇಟ್ ಅಲ್ಲೆಲ್ಲ ಬೇಕು ಅಂದ್ರೆ ಆತರ ಗಾಡಿಗಳು ಬೇಕಾದ್ರೆ ಸಿಗುತ್ತೆ, ಬಂದು ಮಾತಾಡಿ ಇವ್ರ ಹತ್ರ ನೋಡಿ ತಗೊಂಡೋಗ್ಬೋದು. ಕಾರ್ಗಳಿದೆ ಸರ್, ಕಾರ್ಗಳು ನೋಡಿ, ರಿಡ್ಜ್ ಇದೆ, ಜೊತೆಗೆ ಡಿಸೈರ್ ಇದೆ, ಇದು ಇಂಡಿಯೋ CS ಇದೆ, ಟವೆರಾ ಇದೆ. ಟವೆರಾ ಇಷ್ಟು ಡಿಮ್ಯಾಂಡ್ ಇದೆ ಗಾಡಿನ ತಂದು ಈ ತರ ಮುಲಕ್ ನಿಲ್ಸ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಸರ್, ಒಂದು ರೆಡಿ ಮಾಡಿ ಹಾಕೋಣ, ಗಾಡಿ ಹೋಗುತ್ತೆ ಅಂತ. ಹಾಗೇನೆ ಒಂದು ಶಿಫ್ಟ್ ವೈಟ್ ಬೋರ್ಡ್ ಇದೆ, ಬನ್ನಿ ಈಗ ಅಲ್ಲೂ ಗಾಡಿಗಳಿದೆ, ಅಲ್ಲಿ ಹೋಗೋಣ ಬನ್ನಿ. ಈಗ ಸ್ಪ್ಲೆಂಡರ್ ಮತ್ತೆ ಇಲ್ಲಿದೆ, ಇಲ್ಲಿ ರೋಡ್ ಸೈಡ್ ಅಲ್ಲಿ ಅವರು ಒಂದು ಡಿಸ್ಪ್ಲೇಗೆ ಅಂತ ಹೇಳಿ ಗಾಡಿಗಳು ಇಟ್ಟಿದ್ದಾರೆ, ಅದರಿಂದ ಸ್ವಲ್ಪ ದೂರದಲ್ಲಿ ತಂದಿಟ್ಟಿದ್ದಾರೆ. ಇದ್ ಬಂದು ನೋಡ್ತಾ ಇರ್ಬೋದು, ಮಹದೇಶ್ವರ ಟೂರಿಸ್ಟ್ ಅಂತ ಹೇಳ್ಬಿಟ್ಟು ಅವ್ರದ್ದು ಆಫೀಸ್ ಇದೆ. ಇದು ಮೈನ್ ರೋಡ್ ಸೈಡ್ ಅಲ್ಲೇ ಸಿಗುತ್ತೆ ನಿಮ್ಗೆ, ಹುಣಸೂರು ಮೈಸೂರು, ಮೈಸೂರಿಂದ ಹುಣಸೂರಿಗೆ ಬರುವಾಗ ಹುಣಸೂರು ತಲುಪಕ್ಕಿಂತ ಒಂದ್ 2 ಕಿಲೋಮೀಟರ್ ಮುಂಚೆ ನಿಮ್ಗೆ ಈ ಶೋರೂಮ್ ಸಿಗುತ್ತೆ. ಸರ್, ಇದು ಸ್ಪ್ಲೆಂಡರ್ ಏನ್ ಸರ್ ಡೀಟೇಲ್ ಇದು ಸರ್? 21 ಮಾಡಲ್ ಸರ್, ಸಿಂಗಲ್ ಓನರ್. ಸಿಂಗಲ್ ಓನರ್, ಓಕೆ. ಏನ್ ಹೇಳ್ತಾ ಇದೀರಾ ಸರ್? ನಿಮ್ಗೆ ಒಂದು 63,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 63 ಫೈನಲ್? 63 ಸರ್. ನಮ್ ಕಡೆಯಿಂದ ಬಂದ್ರೆ ಇನ್ನೇನಾದ್ರು 1,000 ಕಡಿಮೆ ಮಾಡ್ಕೊಡ್ತೀನಿ ಸರ್. 1,000 ಮಾಡ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಇದು ಫ್ಯಾಷನ್ ಪ್ರೋ, ಇದು ಇದು 21 ಮಾಡಲ್ ಸರ್. 21 ಸಿಂಗಲ್ ಓನರ್ ಸರ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಸ್ವಲ್ಪ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಒಂಚೂರು ಕಡಿಮೆ ಇರೋದ್ರಿಂದ ಸರ್, ನಿಮ್ಗೆ 21 ಮಾಡಲ್ ವೆಹಿಕಲ್ ನೇ 50,000 ರೂಪಾಯಿಗೆ ಕೊಡ್ತೀನಿ ಸರ್. 50,000ಕ್ಕೆ ಕೊಡ್ತೀರಾ? 50,000 ರೂಪಾಯಿಗೆ ಕೊಡ್ತೀನಿ ಸರ್. ನಮ್ ಕಡೆಯಿಂದ ಬಂದ್ರೆ 50,000ಕ್ಕೆ ಈ ಗಾಡಿ ಚೆನ್ನಾಗಿದೆ ಸರ್. ಮೈಲೇಜ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಸರ್. ಏನ್ ಮಾಡ್ತಾರೆ, ಮಾರ್ಕೆಟ್ ವ್ಯಾಲ್ಯೂ ಸ್ವಲ್ಪ ಡೌನ್ ಅಂತ ಜನಗಳು ಅಪ್ಸಿರೋದು ಅಷ್ಟೇ ಸರ್. ಇದು ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್, 65 ಇವತ್ತು ಮೈಲೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದ್ಯಾವ್ದು ಇದು ಸರ್? HF 100. ಈಗ HF 100 ಅಲ್ಲಿ ಈಗ ಇದೊಂದು ಗಾಡಿ ಇದೆ, ಇದೊಂದು ಹೊಸ ವೆಹಿಕಲ್ ಸರ್. ಇದು ಇದು ಏನ್ ಮಾಡಲ ಸರ್? ಇದು ಸರ್ 23, ಬರೀ 10 ತಿಂಗಳಾಗಿರೋ ಸರ್ ಗಾಡಿ ಬಂದಿದೆ. ಗಾಡಿ ಬಂದು ಬರೀ 10 ತಿಂಗಳದ ಗಾಡಿ ಇದು.
ಕಂಡೀಷನ್ ಅಲ್ಲಿ ಗಾಡಿ ಐತೆ. ಎಷ್ಟು ಓಡಿದೆ ಸರ್ ಇದು? 8,000 ಓಡಿದೆ ಸರ್. 8,000 ಏನ್ ಹೇಳ್ತಾ ಇದೀರಾ ಸರ್? ನಿಮ್ಗೆ ಫೈನಲ್ ಆಗಿ 52,000 ಹೇಳ್ತೀನಿ, 50,000 ರೂಪಾಯಿಗೆ ಮಾಡ್ಕೊಡ್ತೀನಿ. 50,000 ರೂಪಾಯಿಗೆ 52,000 ಹೇಳ್ತಾ ಇದಾರೆ. 50,000ಕ್ಕೆ ನಿಮಗೆ ಗಾಡಿ ಡೀಲ್ ಆಗುತ್ತೆ ನೋಡಿ. ಇನ್ನೂ 1,000 ಕಡಿಮೆ ಮಾಡ್ಕೊಡ್ತೀನಿ ಸರ್, 49,000ಕ್ಕೆ ಮಾಡ್ಕೊಡ್ತೀನಿ. ನೋಡಿ ಗೈಸ್, ಇದಕ್ಕಿಂತ ಇನ್ನೇನ್ ಬೇಕು? ನಮ್ ಕಡೆಯಿಂದ ಬಂದ್ರೆ ಇನ್ನೂ 1,000, 49,000ಕ್ಕೆ ನಿಮಗೆ ಗಾಡಿ ಸಿಗುತ್ತೆ. 10 ತಿಂಗಳಾಗಿರೋದು ಸರ್ ವೆಹಿಕಲ್? 10 ತಿಂಗಳದ ವೆಹಿಕಲ್ ಇದು. HF 100 ನಮ್ಮ ಚಾನಲ್ ಹೆಸರು ಮೆನ್ಷನ್ ಮಾಡಿದ್ರೆ ನಿಮಗೆ ಇನ್ನು 1,000 ಡಿಸ್ಕೌಂಟ್ ಸಿಗುತ್ತೆ. ಈಗ ನೆಕ್ಸ್ಟ್ TVS ಸ್ಟಾರ್ ಸಿಟಿ ಪ್ಲಸ್ ಸರ್. ಇದು ಸಿಟಿ ಪ್ಲಸ್, ಸಿಟಿ ಪ್ಲಸ್ ತುಂಬಾನೇ ಆಪ್ಷನ್ಸ್ ಇದೆ. HF 100 ಆಪ್ಷನ್ಸ್ ಇದೆ, ಪ್ಯಾಷನ್ ಪ್ರೋ ಆಪ್ಷನ್ಸ್ ಇದೆ, ಸ್ಪ್ಲೆಂಡರ್ ಅಂತೂ ಆಪ್ಷನ್ ಆಪ್ಷನ್, ಆಕ್ಟಿವಂತೂ ಇನ್ನೂ ಆಪ್ಷನ್ಸ್ ಜಾಸ್ತಿ ಇದೆ. ಈಗ ಬನ್ನಿ, ಇದ್ರದ್ದು ಡೀಟೇಲ್ ಹೋಗೋಣ. ಇದು ಏನ್ ಸರ್ ಡೀಟೇಲ್ ಸರ್? 2023 ಮಾಡಲ್ ಇದು ಸರ್. 2023 ಮಾಡಲ್ ಇದೆ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್? ಬಂದೆ ನಾವು ಕಿಲೋಮೀಟರ್ ಪಿನ್ ಬಿಚ್ಚಿದ್ರು, ನಾವು ಬಂದು ಫಿಟ್ ಮಾಡ್ದೋ. ಈ 1,500 ಏನೋ ತೋರಿಸ್ತೀವಿ ಸರ್. ಗಾಡಿ ಏನು ಓಡಿಲ್ಲ ಸರ್, ಓಡಿರೋ 7-8,000 ಓಡಿರ್ಬೇಕು ಸರ್ ಗಾಡಿ. ಓಕೆ, ಅದು 7-8,000 ಓಡಿದಂತ ಗಾಡಿ. ಅದು ಇದ್ರಲ್ಲಿ ಇಲ್ಲ, ಮೀಟರ್ ಇಲ್ಲ, ಅದು ಅವರು ಓಪನ್ ಆಗಿ ಹೇಳ್ತಾ ಇದಾರೆ, ಮೀಟರ್ ಇಲ್ದೇ ಇರೋದು. ಕಿಲೋಮೀಟರ್ ಬಿಚ್ಚಾಕಿದ್ರು, ಟೈರ್ ಕಂಡೀಷನ್, ಗಾಡಿ ಕಂಡೀಷನ್, ಟೈರ್ ಕಂಡೀಷನ್ ನೋಡುವಾಗ ಗೊತ್ತಾಗುತ್ತೆ ಇದು ಶೋರೂಮ್ ಟೈರ್ ಏನಾಯ್ತು. 7,000 ಓಡಿರ್ಬೇಕು ಸರ್, 23 ಮಾಡಲ್ ಅದು. ಏನ್ ಹೇಳ್ತಾ ಇದಾರೆ ಸರ್ ಅದಕ್ಕೆ? ಸರ್ ನಿಮ್ಗೆ ಫೈನಲ್ ಆಗಿ ಒಂದ 63,000 ರೂಪಾಯಿ ಮಾಡ್ಕೊಡ್ತೀವಿ. 63,000ಕ್ಕೆ 63,000 ಮಾಡ್ಲೋ ಗಾಡಿ ಮಾಡ್ಕೊಡ್ತೀವಿ. 3 ಗಾಡಿ 23 ಸರ್, 2023 ಗಾಡಿ 23,000ಕ್ಕೆ ಗಾಡಿ ಕೊಡ್ತಾರೆ. ನೆಕ್ಸ್ಟ್ 63,000ಕ್ಕಲ್ಲ ಸರ್, 63,000ಕ್ಕೆ 23 ಮಾಡಲ್ಲ, 63,000ಕ್ಕೆ ಗಾಡಿ ಕೊಡ್ತಾರೆ. ಗಾಬರಿ ಆಗ್ಬಿಟ್ರು. ಹಾಗೇನೆ ನೆಕ್ಸ್ಟ್ XL 100 ಹೆವಿ ಡ್ಯೂಟಿ ಇದೆ. XL 100 ಸೆಲ್ಫಿ ಇದೆ ಇಲ್ಲ ಸರ್? ಸೆಲ್ಫಿ, ಸೆಲ್ಫಿ ಇದೆ, ಸೆಲ್ಫಿ ಸೆಲ್ಫಿ ಇದೆ ಸರ್. ಸೆಲ್ಫಿ ಇದೆ ಗಾಡಿಗೆ. ಓಕೆ, ಸೆಲ್ಫ್ ಇದೆ ವಿತ್ ಸೆಲ್ಫ್ ಗಾಡಿ. ಇದೇನ್ ಸರ್ ಡೀಟೇಲ್ ಸರ್? ಇದು 23 ಸರ್ ಮಾಡಲ್. 23 20,000 ಓಡಿದೆ ಗಾಡಿ, 21,000 ಓಡಿದೆ ಗಾಡಿ, 2023 ಮಾಡಲ್. ಏನ್ ಹೇಳ್ತಾ ಇದೀರಾ ಸರ್? ಸರ್ ಫೈನಲ್ ಆಗಿ ನಿಮ್ ಕಡೆಯಿಂದ ಬಂದ್ರೆ 49,000 ರೂಪಾಯಿಗೆ ಮಾಡ್ಕೊಡ್ತೀನಿ. 49,000ಕ್ಕೆ ಫೈನಲ್ ಆಗಿ 23 ಮಾಡಲ್ ನೋಡಿ. ಗಾಡಿ ತುಂಬಾ ಚೆನ್ನಾಗೈತೆ, ಫುಲ್ ಕಂಡೀಷನ್, ಇಂಜಿನ್ ವರ್ಕಿಂಗ್ ಸೌಂಡ್ ಅಷ್ಟೇ ತುಂಬಾ ನೀಟ್ ಆಗಿದೆ. ಬನ್ನಿ, ಈಗ ಆಕ್ಟಿವಾಗಳಿದೆ ಅದಕ್ಕೆ ಹೋಗೋಣ ಸರ್. ಇದು 2019 ಮಾಡಲ್ ಇದು, ಆಕ್ಟಿವ್ ಅದು 125 ಸರ್. ಇದು ಆಕ್ಟಿವ್ 125, ಇದು ಆಕ್ಟಿವ್ 125. 125 ಬಂದಿತ್ತ? ಬಂದಿದೆ ಸರ್. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಅಲ್ಲೇ ಚಿಲ್ಲರೆ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ, ಗಾಡಿ ಎಲ್ಲ ಓಕೆ, ಓಕೆ ಕಂಡೀಷನ್ ಗಾಡಿಗಳು, ಗಾಡಿ ಇದೆ ಸರ್. 28,000 ಓಡಿದೆ. 28,000 ಓಡಿದೆ. 2019 ಮಾಡಲ್ಲ, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಏನ್ ಹೇಳ್ತಾ ಇದೀರಾ ಸರ್? ಸರ್ ಫೈನಲ್ ಆಗಿ ನಿಮ್ಗೆ 47,000 ರೂಪಾಯಿ ಮುಗಿಸ್ಕೊಡ್ತೀನಿ ಸರ್. 2019 47 47 ಮುಗಿಸ್ಕೊಡ್ತೀನಿ ಸರ್. ಅದೇನ್ ಸರ್ ಅಷ್ಟು ಕಮ್ಮಿ ಸರ್? ಏನಿಲ್ಲ, ನಿಮ್ ಕಡೆಯಿಂದ ಬಂದ್ರೆ ಕೊಡಲ್ಲ ಅಂತ ಸರ್. ನಾವು ಒಂದ್ 2-3 ವೆಹಿಕಲ್ ಕೊಡೋಣ ಅಂತ. 47,000ಕ್ಕೆ ಗೈಸ್ ತುಂಬಾ ಕಮ್ಮಿ ಗಾಡಿ ಕೊಡ್ತಾ ಇದಾರೆ. ಬನ್ನಿ, ಈಗ ನೆಕ್ಸ್ಟ್ ರೆಡ್ ಒಂದು ಆಕ್ಟಿವ್ ಇದೆ ಸರ್. ಇದು 18 ಮಾಡಲು ಸೆಕೆಂಡ್ ಓನರ್ ಸರ್. 18 ಮಾಡಲು ಸೆಕೆಂಡ್ ಓನರ್. ಫಸ್ಟ್ ಒಂದು ಗಾಡಿ ನೋಡಿದಾಗ ಸೆಕೆಂಡ್ ಓನರ್ ಅಲ್ಲಿ ಫಸ್ಟ್ ಓನರ್ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿತ್ತು. ಇದೊಂದು 2018 ಮಾಡಲು ಸೆಕೆಂಡ್ ಓನರ್. ಇದು ಎಷ್ಟು ಓಡಿದೆ ಸರ್ ಇದು? ಸರ್ ಒಂಚೂರು ಅದು ಬ್ಯಾಟ್ರಿ ಡೌನ್ ಇದೆ ಸರ್. ಓಕೆ, ಒಂದು 26,000 ಚಿಲ್ಲರೆ ಓಡಿರ್ಬೇಕು ಸರ್. 26,000 ಓಡಿದೆ ಅನ್ಕೊಳ್ಳಿ. ಏನ್ ಹೇಳ್ತಾ ಇದೀರಾ ಸರ್? ಸೆಕೆಂಡ್ ಓನರ್ ನಿಮ್ ಕಡೆಯಿಂದ ಬಂದ್ರೆ 45,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 45,000 2018 ಮಾಡಲು ಸೆಕೆಂಡ್ ಓನರ್. ಈ ಮಾಡಲ್, ಈ ಒಂದು BS4 ಗಾಡಿಗಳೈತಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿರೋಂತ ಗಾಡಿಗಳು. ಇದೆಲ್ಲ ಬಂದು ಮೆಟಲ್ ಬಾಡಿ ಬರುವಂತದ್ದು. ಇದು ಅದು BS4 ಸರ್. BS4 ಏನ ಇದು? ಇದು ಮೆಟಲ್ ಬಾಡಿ BS4. ಇದು ಬಂದು 16,000-17,000 ಓಡಿದೆ ಗಾಡಿ. ಇದು ಅಷ್ಟೇನೆ, ಓಕೆ ಕಂಡೀಷನ್ ಅಲ್ಲಿ ಇದೆ, ಏನ್ ತೊಂದ್ರೆ ಇಲ್ಲ. ಮಾಡಲು ಸಿಂಗಲ್ ಓನರ್ ಶೈನಿಂಗ್ ಬ್ಲಾಕ್ ಸರ್ ಗಾಡಿ ಇದು. ಓಕೆ, ನಿಮ್ಗೆ ಫೈನಲ್ ನಿಮ್ ಕಡೆಯಿಂದ ಬಂದ್ರೆ ಒಂದ 47,000 ರೂಪಾಯಿಗೆ ಮಾಡ್ಕೊಡ್ಬಿಡ್ತೀನಿ ಸರ್. 19 ಮಾಡಲು 47 47 BS4 ವೆಹಿಕಲ್. BS4 ವೆಹಿಕಲ್ ಗೈಸ್ ನೋಡಿ, ತುಂಬಾನೇ ಆಪ್ಷನ್ಸ್ ಒಳ್ಳೆ, ಇದ್ರಲ್ಲಿ ಆಪ್ಷನ್ ಕೊಡ್ತಾ ಇದ್ರೆ ನೋಡಿ ಬಂದು ಎತ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ ನೆಕ್ಸ್ಟ್ ಒಂದು ಕಿಂಗ್ ಅಂತ ಹೇಳ್ಬೋದು, 2-wheeler ಕಿಂಗ್ ಥಂಡರ್ ಬರ್ಡ್ 350 ನೋಡ್ತಾ ಇರ್ಬೋದು ಗಾಡಿ. ಸರ್ ವೆಹಿಕಲ್ ಸೆಲ್ಫ್ ಎಲ್ಲ ಇದೆಯಾ ಸರ್? ಇದೆ ಸರ್, ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಫ್ರಂಟ್ ಟೈರ್ ಒಂದು ಹಾಕಬೇಕಷ್ಟೇ. ಓಕೆ, ಫ್ರಂಟ್ ಟೈರ್ ಒಂದು ಹಾಕ್ಬೇಕಾಗುತ್ತೆ. 2016 ಸರ್. 16 ಮಾಡಲ್ಲ, ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಹೆಡ್ ಲೈಟ್, ಪ್ರೊಜೆಕ್ಟ್ ಹೆಡ್ ಲೈಟ್ ಇದೆಲ್ಲ ಕಂಪ್ನಿ ಫಿಟ್ಟೆಡ್, ಏನ್ ತೊಂದ್ರೆ ಇಲ್ಲ. ಬಾರ್ ಹ್ಯಾಂಡಲ್ ಒಂದು ಚೇಂಜ್ ಆಗಿದೆ ಅಲ್ವಾ ಸರ್? ಬಾರ್ ಹ್ಯಾಂಡಲ್ ಒಂದು ಚೇಂಜ್ ಮಾಡಿದಾರೆ. ಇದು ಸ್ವಲ್ಪ ಹೈಟ್ ಬೇರೆ ಬಾರ್ ಹ್ಯಾಂಡಲ್ ಬರುತ್ತೆ. ಓಕೆ, ಅದನ್ನ ಚೇಂಜ್ ಮಾಡಿ ಈ ತರದೊಂದು ವೈಡ್ ಬಾರ್ ಹ್ಯಾಂಡಲ್ ಹಾಕಿದ್ದಾರೆ. ಬಾಕಿ ಎಲ್ಲ ಓವರ್ಆಲ್ ಗಾಡಿ ತುಂಬಾ ಕಂಡೀಷನ್ ಎಲ್ಲ ಇದೆ. ಏನ್ ಹೇಳ್ತಾ ಇದೀರಾ ಸರ್ ಗಾಡಿಗೆ? ಸರ್ ಇದು 16 ಮಾಡಲು ಸರ್, 3 ಓನರ್ ಆಗಿದೆ. ಓಕೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ನಿಮ್ಗೆ ಒಂದು 80-85 ಮುಗಿಸ್ಕೊಡ್ತೀನಿ. 80-85 ಸಾವಿರದಲ್ಲಿ ಮುಗಿಸ್ಕೊಡ್ತಾರೆ ಗೈಸ್.
ಬನ್ನಿ ನೋಡಿ, ನಮ್ ಕಡೆಯಿಂದ ಬಂದ್ರೆ ಒಂದು 2,000 ರೂಪಾಯಿ ಹೆಚ್ಚು ಕಮ್ಮಿ ನಿಮ್ಗೆ ಡೀಲ್ ಓಕೆ ಆಗುತ್ತೆ. ಗೈಸ್, ಇವತ್ತು ಗಿಫ್ಟ್ ಕೊಡ್ತಾರಂತ ಲೈಟ್ ಬಂದು, ಇದು ವೈಟ್ ಮತ್ತೆ ಯೆಲ್ಲೋ ಎರಡು ಬರುತ್ತೆ. ವೈಟ್ ಬೇಕಂದ್ರೆ ವೈಟ್, ಎಲ್ಲೋ ಬೇಕಂದ್ರೆ ಎಲ್ಲೋ ಆನ್ ಮಾಡ್ಕೋಬಹುದು. ಜೊತೆಗೆ ಫ್ಲಾಶಿಂಗ್ ಇದೆ, ವೈಟ್ ಅಲ್ಲೂ ಫ್ಲಾಶಿಂಗ್ ಇದೆ, ಎಲ್ಲೋದಲ್ಲೂ ಫ್ಲಾಶಿಂಗ್ ಇದೆ. ಎರಡು ಜೊತೆಲಿ ಬೇಕಂದ್ರೆ ಜೊತೆಲಿ ಆನ್ ಮಾಡ್ಕೋಬಹುದು. ಆ ತರ ಕಂಡೀಷನ್ ಅಲ್ಲಿ ಅಂತ ಒಂದು ಲೈಟ್, ಈ ಲೈಟ್ ನ ಗಿವ್ ಅವೇ ಆಗಿ ಫ್ರೀ ಆಗಿ ಗಿಫ್ಟ್ ಆಗಿ ಕೊಡ್ತಾ ಇದೀನಿ. ಈ ತರದ್ದು 10 ಜನಕ್ಕೆ ಕೊಡ್ತಾ ಇದೀನಿ. ಆ ಲೈಟ್ ನ ತಗೊಬೇಕು ಅಂತ ಹೇಳಿದ್ರೆ ಮೊದ್ಲೇ ಹೇಳದಂಗೆನೆ ವಿಡಿಯೋನ ಲೈಕ್ ಮಾಡಿರ್ಬೇಕು, ಆದಷ್ಟು ಶೇರ್ ಮಾಡಿರ್ಬೇಕು. ಅಂದ್ರೆ ಮಿನಿಮಮ್ 10 ಜನಕ್ಕಾದ್ರೂ ಶೇರ್ ಮಾಡಿರ್ಬೇಕು, ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು. ಇದೆಲ್ಲ ಮಾಡಿದ್ಮೇಲೆ ಒಂದು ಕಮೆಂಟ್ ಹಾಕಿರಿ, ಕಮೆಂಟ್ ಹಾಕಿರಿ. ಜೊತೆಗೆ ಅಲ್ಲೂ ನಂಬರ್ ಬರುತ್ತೆ, ಜೊತೆಗೆ ನಿಮಗೆ ನನ್ನ ಸ್ಕ್ರೀನ್ ಅಲ್ಲಿ 9900055 ಅನ್ನೋ ಒಂದು 7122 ಅನ್ನೋ ಒಂದು ನಂಬರಿಗೆ ನಂಬರ್ ಇರುತ್ತೆ ಸ್ಕ್ರೀನ್ ಅಲ್ಲಿ. ಆ ನಂಬರಿಗೆ ಕಾಲ್ ಮಾಡಿ NTP ರೈಡ್ಸ್ ಅಂತ ಹೇಳಿ ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ಕಾಲ್ ಮಾಡಿ ನೀವು ಡೀಟೇಲ್ ಕೊಡ್ಬೋದು. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು, ಇವತ್ತಿನ ವಿಡಿಯೋ ಬಂದು ಸ್ಪಾನ್ಸರ್ ಮಾಡಿರೋದು ಬಂದು ಶ್ರೀ ಮಹದೇಶ್ವರ ಟೂರಿಸ್ಟ್ ಅಂತ ಹೇಳ್ಬಿಟ್ಟು. ಇದು ಬಂದು ನಮ್ಮ ಶಿವನಹಳ್ಳಿ ಹುಣಸೂರು ಅಂತ ಹೇಳ್ತಾರೆ. ಮೈಸೂರಿಂದ ಹುಣಸೂರು ಹೋಗುವಾಗ 2 ಕಿಲೋಮೀಟರ್ ಮುಂಚೆನೆ ನಿಮಗೆ ಸಿಗುತ್ತೆ, ಹುಣಸೂರು ಟೌನ್ ತಲುಪಕ್ಕಿಂತ 2 ಕಿಲೋಮೀಟರ್ ಮುಂಚೆನೆ ಸಿಗುತ್ತೆ. ಈಗ ಇಲ್ಲಿ ಶೋರೂಮ್ ಅಲ್ಲಿ ತುಂಬಾನೇ ಗಾಡಿಗಳಿದೆ, ತುಂಬಾನೇ ಆಪ್ಷನ್ಸ್ ಇದೆ. ಬಂದ್ರೆ ಒಂದಕ್ಕೊಂದು ಗಾಡಿಗಳ ಆಪ್ಷನ್ಸ್ ಇದೆ ನಿಮಗೆ. ಇನ್ನು ಇಲ್ಲಿ ನೋಡಿ, ಈಗ 2 ಏಪ್ರಿಲ್ ಇದೆ ಸರ್. ಇದು ವೈಟ್ ಕಲರ್ ಏನ್ ಸರ್ ಡೀಟೇಲ್? K05 ಸರ್. 2 BS4 ಗಾಡಿಗಳು ಸರ್. 2 150 ಸರ್. 2 ಕ್ರೇಜ್ ಗಾಡಿಗಳೇ ಸರ್. ಓಕೆ, ಅಲ್ಲ ಇದು 2 ಗಾಡಿಲಿ ಏನೋ ಡಿಫ್ರೆನ್ಸ್ ಇದೆಯಾ? ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಇದೆ ಸರ್ ಗಾಡಿಗಳು. ಕಲರ್ ಚೇಂಜ್ ಇದೆ, ಕಲರ್ ಚೇಂಜ್ ಅಷ್ಟೇ, ಬೇರೆ ಏನ್ ಡಿಫ್ರೆಂಟ್ ಏನಿಲ್ಲ ಸರ್. ಡಿಫ್ರೆನ್ಸ್ ಏನಿಲ್ಲ. ಹೌದು ಸರ್. ಗಾಡಿ ವೈಟ್ ಕಲರ್ ಗಾಡಿ ನೋಡಿ, ತೋರಿಸ್ತೀನಿ ಫಸ್ಟ್. SR150 ತುಂಬಾ ಚೆನ್ನಾಗಿದೆ, ಟೈರ್ ಇದೆ ಎಲ್ಲ ಬಂದು ಚೆನ್ನಾಗಿದೆ ಅಂತ ತೊಂದ್ರೆ ಇಲ್ಲ ಅಂತ ಹೇಳ್ಬೋದು. ಎಲ್ಲ ನೀಟ್ ಆಗಿದೆ, ಗಾಡಿನೂ ತುಂಬಾ ನೀಟ್ ಆಗಿದೆ, ತೊಂದ್ರೆ ಇಲ್ಲ. 22,000 ಓಡಿದೆ ಗಾಡಿ ಸರ್. ಏನ್ ಹೇಳ್ತಾ ಇದೀರಾ ಸರ್ ಗಾಡಿಗೆ? ಸರ್ ಇದು 2018 ಮಾಡಲ್ಲ ಸರ್, ಥರ್ಡ್ ಓನರ್ ಆಗಿದೆ ಇದು. 2018 ಥರ್ಡ್ ಓನರ್ ಆಗಿದೆ ಸರ್. ಫೈನಲ್ ಆಗಿ ನಿಮ್ಗೆ 48,000 ರೂಪಾಯಿ ಮಾಡ್ಕೊಡೋಣ ಸರ್. ಕ್ರೇಜ್ ಗಾಡಿಗಳು, ಕ್ರೇಜ್ ಇರೋ ಫೈನಲ್ ಒಂದು 48K ನಮ್ ಕಡೆಯಿಂದ ಬಂದ್ರೆ ನಿಮಗೆ ಗಾಡಿ ಸಿಗುತ್ತೆ. ಇನ್ನೊಂದು 500,000 ನಮ್ ಕಡೆಯಿಂದ ಮಾಡ್ಕೊಡ್ತೀನಿ ಡಿಸ್ಕೌಂಟ್. ಓಕೆ, ಈ ವೆಹಿಕಲ್ 18 ಸರ್. 52,000 ಬೇಕು ಸರ್ ಫೈನಲ್ ಆಗಿ. 50,000 ಸಿಂಗಲ್ ಓನರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್ ಇದು? ಸೆಕೆಂಡ್ ಓನರ್. ಓಕೆ, ಅದು ಥರ್ಡ್ ಓನರ್, ಅದು ಸೆಕೆಂಡ್ ಓನರ್. ಓಕೆ, ಇದು ಅದು ಥರ್ಡ್ ಓನರ್ ಇದೆ, ಇದು ಸೆಕೆಂಡ್ ಓನರ್ ಇದೆ. ಇದು ಅಷ್ಟೇನೆ ಗಾಡಿ, ಒಂದು ಸಿಲ್ವರ್ ಮತ್ತೆ ಸಿಲ್ವರ್ ಗಾಡಿ ಜೊತೆಗೆ ಅವ್ರದ್ದು ಕಲರ್ಫುಲ್ ಟೇಪಿಂಗ್ ಇದ್ರ ಜೊತೆಗೆ ಬಂದಿದೆ. ಇದು ಅಷ್ಟೇನೆ ನೀಟ್ ಆಗಿದೆ, ಏನ್ ತೊಂದ್ರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಇದು ಬಂದು 29,000 ಗಾಡಿ ಓಡಿದೆ. ಏನ್ ಹೇಳ್ತಾ ಇದ್ರ ಸರ್ ಇದು? ಸರ್ 52,000 ರೂಪಾಯಿ ಹೇಳ್ತೀನಿ ಫೈನಲ್ ಆಗಿ. 50,000 ರೂಪಾಯಿ ಮಾಡ್ಕೊಡ್ತೀನಿ. 52 ಹೇಳ್ತಾ ಇದ್ರ ಫೈನಲ್, ಒಂದು 50K ನಮ್ ಕಡೆ. ಸೆಕೆಂಡ್ ಓನರ್ ವೆಹಿಕಲ್. ಆಮೇಲೆ 2 ಗಾಡಿ BS4 ಸರ್. 2 BS4 ಮಾರ್ಕೆಟ್ ಅಲ್ಲಿ ಈ ಗಾಡಿಗಳೇ ಜಾಸ್ತಿ ಸರ್ ಹುಡುಕ್ತಾ ಇರೋದು. ಓಕೆ, ಇದು ತುಂಬಾನೇ ಡಿಮ್ಯಾಂಡ್ ಇರೋಂಥದ್ದು. ಇವಾಗಿನ ಯೂತ್ ನೋಡ್ತಾ ಇರೋಂತ, ಹುಡುಗರು ನೋಡ್ತಾ ಇರೋಂತ, ತುಂಬಾನೇ ಡಿಮ್ಯಾಂಡ್ ಹುಡುಕ್ತಾ ಇರೋಂತ ಗಾಡಿಗಳು. ಯಾಕೆಂತ ಹೇಳಿದ್ರೆ ಒಂದು ಬೈಕ್ ಪರ್ಫಾರ್ಮೆನ್ಸ್, 150cc ಬೈ ಸ್ಕೂಟರ್ ಅಲ್ಲಿ ಇಷ್ಟು ಲೋ ಬಜೆಟ್ ಅಲ್ಲಿ 150cc ಸ್ಕೂಟರ್ ನಿಮಗೆ ಸಿಗ್ತಾ ಇರೋದು ತುಂಬಾ ಕಮ್ಮಿ. ಕ್ವಶನ್ ಕೇಳ್ಬೇಕು ಅಂತಿದ್ದೆ, ಇಲ್ಲಿ ತುಂಬಾ ಗಾಡಿಗಳು ತುಂಬಾ ರೇಟ್ ಕಮ್ಮಿ ಸಿಗ್ತಾ ಇದೆ ಮತ್ತೆ ಗಾಡಿಗಳು ಈ ಕಂಡೀಷನ್ ರೇಟ್, ಕೆಲವೊಂದ್ ಗಾಡಿಗೆ ರೇಟ್ ಜಾಸ್ತಿ ಅನಿಸ್ಬೋದು, ಜಾಸ್ತಿ ಅಲ್ಲ ಬಟ್ ಈಗ ಕೆಲವರಿಗೆ ಜಾಸ್ತಿ ಅನಿಸ್ಬೋದು. ಯಾಕೆಂತ ಹೇಳಿದ್ರೆ ಗಾಡಿ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಇಲ್ಲಿ ಗಾಡಿ ಕಂಡೀಷನ್ ಗಳು ಒಂದಕ್ಕೊಂದು ಚೆನ್ನಾಗಿದೆ. ಅದೇನು ಸರ್, ನಾವು ಆಲ್ಮೋಸ್ಟ್ ಹೊಸ ಗಾಡಿಗಳೇ ಜಾಸ್ತಿ ಸರ್. ಆಲ್ಮೋಸ್ಟ್ ಸೀಜಿಂಗ್ ವೆಹಿಕಲ್ ಗಳೇ ಪರ್ಚೇಸಿಂಗ್ ಮಾಡೋದು ಜಾಸ್ತಿ. ಕೆಲವೊಂದು ಕಸ್ಟಮರ್ ಗಾಡಿನೂ ತಗೋತೀವಿ, ಕೆಲವೊಂದು ಈಗ ಸೀಜಿಂಗ್ ವೆಹಿಕಲ್ ಅಲ್ಲಿ ಈಗ ಮಾಡಲ್ ಗಾಡಿ ತಗೊಂಡು ಲೋ ಮಾಡಲ್ ಹಾಕ್ಬಿಟ್ಟು ಹೋಗಿರ್ತಾರೆ, ಅವನು ಸೇಲ್ ಕೊಡ್ತೀವಿ. ಆಲ್ಮೋಸ್ಟ್ ನಾವು 80% ಸೀಜಿಂಗ್ ವೆಹಿಕಲ್ ಮಾಡೋದು ಸರ್. ಆಮೇಲೆ ಇಲ್ಲಿಗೆ ಬರಂತ ಕಸ್ಟಮರ್ ನನಗೆ ನಾನು ಹೇಳೋದು, ಒಂದ್ಸಲಿ ಫೋನ್ ಅಲ್ಲಿ ನಮ್ಗೆ ಫೋನ್ ಮಾಡಿ ಮಾಹಿತಿ ತಿಳ್ಕೊಂಡು ಬರೋದು ಅನುಕೂಲ ಸರ್. ಯಾಕೆಂದ್ರೆ ನಾವು ಫೈನಲ್ ರೈಟ್ ನಾನು ಅವ್ರು ತಿಳಿಸ್ತೀನಿ ಅವ್ರಿಗೆ, ಅಲ್ಲಿಂದ ದೂರದಿಂದ ಬರೋಂತವ್ರಿಗೆ ಇಲ್ಲಿ ನಮ್ಮ ಇಲ್ಲಿ ರೈಟ್ಗೂ ಅಲ್ಲಿ ರೈಟ್ಗೂ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಅವ್ರ ವ್ಯತ್ಯಾಸ ನೋಡ್ಕೊಳ್ಳಿ, ಅವ್ರಿಗೆ ಏನಾದ್ರು ಕಡಿಮೆ ಸಿಕ್ತದೆ ಅನ್ನೋದಿದ್ರೆ ಬರ್ಲಿಲ್ಲ ಈಗ ತನಕ. ಯಾಕೆಂದ್ರೆ ದೂರದಿಂದ ಬರೋದು ನಮ್ಗೆ ಇಷ್ಟ ಆಗಲ್ಲ ಅಷ್ಟೊಂದು. ಅವ್ರೊಂದ್ಸಲ ಇನ್ಫಾರ್ಮ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಯಾವ ವೆಹಿಕಲ್ ಇದೆ, ಏನ್ ರೈಟ್ ಫೈನಲ್ ಆಗುತ್ತೆ ಅಂತ ತಿಳ್ಕೊಂಡು ಬರೋದು ಅನುಕೂಲ ಸರ್. ಆಮೇಲೆ ಕೆಲವೊಂದು ಗಾಡಿಗಳು ನಾವು ಫೈನಾನ್ಸ್ ಇಂದ ಇನ್ನೂ NOC ಬಂದಿರಲ್ಲ, ಅಂತ ವೆಹಿಕಲ್ ಗಳಿಗೆ ಒಂದು 30 ಡೇಸ್ ಇಂದ 40 ಡೇಸ್ ಟೈಮ್ ತಗೊಂಡು ನಾವೇ ಕೆಲವೊಂದು ನಮ್ ಲೋಕಲ್ RTO ಅಂದ್ರೆ ಮೈಸೂರು ಮಂಡ್ಯ ಕೂರ್ಗು ನಗರ ಈ ಕಡೆ ನಾವೇ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ 1,200 ರೂಪಾಯಿ ಸಪರೇಟ್ ಇಸ್ಕೊಂಡು. ಕೆಲವೊಂದು ಹೊರಗಡೆ ವೆಹಿಕಲ್ ಆದ್ರೆ ಎಲ್ಲ ಕ್ಲಿಯರ್ ಮಾಡಿ ನಾವು NOC ಇಂದ ಲೋನ್ ಕ್ಯಾನ್ಸಲೇಷನ್ ಎಲ್ಲ ಮಾಡಿ ಅವ್ರಿಗೆ ಕೊಟ್ಕೊಳ್ತೀವಿ. ಮಿನಿಮಮ್ 30 ಇಂದ 40 ಡೇಸ್ ತಗತ್ತೀವಿ ಸರ್. ಇವತ್ತಿನ ವಿಡಿಯೋ ಒಳ್ಳೊಳ್ಳೆ ಗಾಡಿಗಳು, ತುಂಬಾನೇ ಒಳ್ಳೊಳ್ಳೆ ಗಾಡಿಗಳು, ಇನ್ನು ಗಾಡಿಗಳು ಬರೋದಿದೆ. ಹಾಗೇನೆ ಇವ್ರು ಹೇಳಿದ್ರು ಇನ್ನು ಗಾಡಿಗಳು ಇನ್ನು ಬರೋದಿದೆ, ಅದಾದ್ಮೇಲೆ ವಿಡಿಯೋ ಮಾಡೋಣ ಅಂತ. ಅದು ಅಂತ ಹೇಳಿದ್ರೆ ಇನ್ನು ವಿಡಿಯೋ ತುಂಬಾನೇ ಲೆಂತ್ ಆಗುತ್ತೆ. ಅದರಿಂದ ನಾನು ಅನ್ಕೊಂಡೆ ಬೇಡ, ನಾನು ಹೇಳಿದೆ ಅವ್ರಿಗೆ ಬೇಡ, ಈಗಿರೋ ಗಾಡಿಗಳನ್ನ ಈಗ ಹಾಕೋಣ, ಮತ್ತೆ ಬಂದಾಗ ಗಾಡಿ ಬಂದಾಗ ಅದನ್ನ ಬೇರೆ ಹಾಕೋಣ ಅಂತ ಹೇಳಿದೆ. ಪಲ್ಸರ್ ಗಾಡಿಗಳು, BS4 ಪಲ್ಸರ್ ಗಾಡಿಗಳು ಇನ್ನು ತುಂಬಾ ಬರೋದಿದೆ, ಅದು ಬರ್ತಾ ಇದೆ, ಅದು ಬರುವಾಗ ಅದರದ್ದು ವಿಡಿಯೋ ಹಾಕ್ತೀನಿ. ಇಷ್ಟನ್ನ ಹೇಳ್ತಾ ಹಾಗೇನೆ ಈ ಜಾಗ ಬಂದು
ನಮ್ಮ ಹುಣಸೂರು ಮೈಸೂರು ಹುಣಸೂರು ರೋಡಲ್ಲಿ ಹುಣಸೂರು ತಲುಪಕ್ಕಿಂತ ಮುಂಚೆ 2 ಕಿಲೋಮೀಟರ್ ಸೋಮನಹಳ್ಳಿ ಅಂತ ಬರುತ್ತೆ, ಒಂದು 2 ಕಿಲೋಮೀಟರ್ ಮುಂಚೆನೆ ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ, ಒಳ್ಳೆ ಒಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.